ಹೋರಾಟಕ್ಕೆ ಶಕ್ತಿಗಿಂತ ಯುಕ್ತಿನೇ ಮುಖ್ಯ ಬದುಕಿನ ಯುದ್ಧದಲ್ಲಿ ವಿಧಿ ಹಾಕೋ ಪ್ರತಿಯೊಂದು ಸವಾಲನ್ನು ಎದುರಿಸಿ ಪ್ರತಿ ಹಂತದಲ್ಲೂ ಸರಿಯಾದ ಉತ್ತರವನ್ನ ಹುಡುಕೋನು ಸಾಧನೆಗೆ ಹತ್ರ ಆಗ್ತಾನೆ ಸಾಧಕ ಆಗ್ತಾನೆ ದೊಡ್ಡ ಮನೆಯ ಕನಸು ಒಬ್ಬರಿಗೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ನ ಕನಸು ಇನ್ನೊಬ್ಬರಿಗೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಕ್ಕೆ ಹೋರಾಟ ಕೊರಡೋರು ಒಬ್ಬರಾದ್ರೆ ಕಷ್ಟ ನಷ್ಟ ಇಲ್ಲದೆ ಜೀವನಕ್ಕೆ ಹೋರಾಡೋರು ಇನ್ನೊಬ್ಬರು ಆಗ್ತಾರೆ ದೇಶಕ್ಕಾಗಿ ಹೋರಾಟ ಶುರು ಮಾಡಿ ನಂತರ ದೇಶದ ಹೆಮ್ಮೆಯ ಪುತ್ರನಾದ ಒಬ್ಬ ಕನ್ನಡಿಗನ ಕಥೆಯನ್ನ ಈ ವೀಕೆಂಡ್ ಟೆಂಟ್ ಅಲ್ಲಿ ರಿವೈಂಡ್ ಮಾಡಿ ಅದನ್ನ ತೋರಿಸಕ್ಕೆ ನಾವು ರೆಡಿ ಆಗಿದೀವಿ ಈ ಕನ್ನಡಿಗನ ಅದ್ಭುತವಾದ ಕಥೆ ಈ ಸಂಚಿಕೆಯಲ್ಲಿ ನಿಮ್ಮ ಕಣ್ಣ ಮುಂದೆ ಆನ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೆಕ್ಕಗಳ.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾಕೋಲಾ ಇವತ್ತಿನ ನಮ್ಮ ಸಾಧಕ ಕರ್ನಾಟಕದ ಒಂದು ಚಿಕ್ಕ ಊರಿನ ಮಂದಿರೋ ಕ್ಯಾಪ್ಟನ್ 5ನೇ ಕ್ಲಾಸ್ ವರೆಗೂ ಮನೆನೇ ಅವರ ಶಾಲೆ ಆಗುತ್ತೆ ಮೇಷ್ಟ್ರ ಆಗಿದ್ದ ಅವರ ತಂದೆಗೆ ಬರ್ತಾ ಇದ್ದ ಸಂಬಳ ಕೇವಲ 40 ರೂಪಾಯಿ ಇಂಡಿಯನ್ ಆರ್ಮಿನ ಬಿಟ್ಟು ಬಂದಿರೋ ಆ ಕ್ಯಾಪ್ಟನ್ ಗೆ ಫೈನಲ್ ಸೆಟಲ್ಮೆಂಟ್ ಆಗಿದ್ದು 6350 ರೂಪಾಯಿ ತನ್ನ ಅಪಾರ ಸಾಧನೆಗೆ ರೋಲೆಕ್ಸ್ ಲಾರೆಟ್ ಅವಾರ್ಡ್ ಗೆದ್ದಿರೋ ಈ ಸಾಧಕ ಇಂಡಿಯನ್ ಆರ್ಮಿಯಲ್ಲಿ ಕ್ಯಾಪ್ಟನ್ ಡೆಕನ್ ಏವಿಯೇಷನ್ ಮಾಲೀಕ ಏರ್ ಡೆಕನ್ನ ರುವಾರಿ ಒಬ್ಬ ರೈಟರ್ ಒಬ್ಬ ಪೊಲಿಟಿಷಿಯನ್ ಇದು ಇವರ ಚಿಕ್ಕ ಇಂಟ್ರೊಡಕ್ಷನ್ ಇವರು ಯಾರು ಅಂತ ಈಗ ನೋಡೋಣ ನಮ್ಮ ಟೆಂಟ್ ಅಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಿನಾಥ್ ಅಲಿಯಾಸ್ ಕ್ಯಾಪ್ಟನ್ ಗೋಪಿನಾಥ್ ಹುಟ್ಟಿದ್ದು ನವೆಂಬರ್ 13 1951 ಮೇಲ್ಕೋಟೆಯಲ್ಲಿ ತಂದೆ ಸ್ಕೂಲ್ ಟೀಚರ್ 8 ಮಕ್ಕಳು ಅದರಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಎರಡನೇ ಮಗ ಇಂಡಿಯನ್ ಆರ್ಮಿಗೆ ಸೇರಿ ಕ್ಯಾಪ್ಟನ್ ಆದ ನಂತರ ಆರ್ಮಿ ಬಿಟ್ಟು ಈಗ ಏರ್ ಡೆಕ್ಕನ್ನ ಮಾಲೀಕ 1 ರೂಪಾಯಿ ಕಟ್ಟಿ ಫ್ಲೈಟ್ ಏರಿ ಆಕಾಶಕ್ಕೆ ಹಾರೋ ಕನಸನ್ನ ಸಾಮಾನ್ಯ ಜನರಿಗೆ ನನಸು ಮಾಡಿದ ಏಕೈಕ ಮಾಂತ್ರಿಕ ಇವರು अति कड़िमे वेच्चदल्ली विश्वदल्ले विभिन्न एरोप्लेन सेवे शुरु हेम्मेया कन्नडिग ई वीकेंड कैप्टन गोपिनाथ लेट्स वेलकम कैप्टन मिस्टर गोपिनाथ ಕ್ಯಾಪ್ಟನ್ ಗೋಪಿನಾಥ್ ಅವರೇ ಮುಂದಿನ ಕೆಲವು ಗಂಟೆಗಳು ನಿಮ್ಮ ಬದುಕಿನ ಯುದ್ಧ ಭೂಮಿಯಲ್ಲಿ ಒಂದು ರೌಂಡ್ ಹಾಕೋ ಮರಣ ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ನಿಮ್ಮ ಕನಸಿನ ಹುಟ್ಟು ಬದುಕಿನ ಮರುಹುಟ್ಟು ಎಲ್ಲವನ್ನೂ ಕೊಟ್ಟಿದ್ದು ಗೋರೂರು ಕನಸಿಗೆ ರೆಕ್ಕೆ ಹಾಕಿ ಆಕಾಶಕ್ಕೆ ಹಾರಿಸಿದ್ದು ನಿಮ್ಮ ಗೋರೂರು ಸೋ ಗೋರೂರು ಬಗ್ಗೆ ಒಂದು ಸಣ್ಣ ವೀಟಿ ಇದೆ ನೋಡಿ ಗೋಪಿನಾಥ್ ಅವರ ತಂಗಿ ಪುಷ್ಪಾರ್ ಬಂದಿದ್ದಾರೆ ಥ್ಯಾಂಕ್ ಯು ಮ್ಯಾಮ್
ಸರ್ ನಿಮ್ಮ ಬಾಲ್ಯದ ಬಗ್ಗೆ ತಂಗಿ ಬೇರೆ ಬಂದಿದ್ದಾರೆ ನೀವು ಬ್ರಾಂಚ್ಕೋಬೇಕು ಗೋರೂರಿನ ಅರ್ಲಿ ಡೇಸ್ ಚೈಲ್ಡ್‌ಹುಡ್ ಡೇಸ್ ಹೇಗಿತ್ತು ಮೇಡಂ ವಿಲ್ ಸ್ಟಾರ್ಟ್ ವಿತ್ ಯು ಬಾಲ್ಯ ಚೇಷ್ಟೆ ಕೀಟ್ಲೆ ಅಕ್ಕ ತಂಗಿರು ಅಣ್ಣ ತಮ್ಮರಿಗಿರೋ ತರ ಎಲ್ಲ ಏನು ಮಾಡ್ತಾ ಇದ್ರು ಓಕೆ ಇವರೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಸಿಬಿಡೋರು ಆಮೇಲೆ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಇನ್ನೊಂದು ಕತೆ ಕಟ್ಟಿಬಿಟ್ಟು ಮನೆಯಲ್ಲಿ ಕೂರಿಸಿಬಿಡೋರು ರೈಸ್ ಮಿಲ್ ಅದೆಲ್ಲ ಎಲ್ಲ ತುಂಬಾ ಅಲ್ಲೆಲ್ಲ ಆಟ ಆಡಕ್ಕೆ ಎಲ್ಲ ಜನ ಹೋಗ್ತಾ ಇದ್ರು ಹಕ್ಕಿಗಳು ಬರ್ತಾ ಇದ್ರು ಸೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಹಕ್ಕಿಗಳೆಲ್ಲ ಮಾತಾಡ್ತಾರೆ ಅಂತ ಅದೇ ತರ ಮಾತಾಡಿ ಇವರು ನಮ್ಮ ಅಕ್ಕ ಎಲ್ಲ ತೋರಿಸೋರು ಕರ್ಕೊಂಡು ಹೋಗ್ತೀನಿ ಬರ್ತೀ ಅಂತ ಸರಿ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಗ ಒಂದ್ ವೇಳೆ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ಇದಿದೆ ಕತ್ತಲೆ ಆಗೋಗುತ್ತೆ ಏನೋ ಕೂಕೊಳ್ಳುತ್ತೆ ದೆವ್ವ ತರ ಅಂದ್ಬಿಟ್ಟು ಹೆದರಿಸ್ಬಿಟ್ಟು ಮನೆಯಲ್ಲಿ ಕೂರಿಸ್ಬಿಡೋರು ನಿಮಗೇನೇ ನೆನಪಿದೆ ನಿಮ್ಮ ಬಾಲ್ಯದ ಬಗ್ಗೆ ಅದೊಂದು ಸಣ್ಣ ಹಳ್ಳಿ ನಮ್ಮ ತಂದೆ ಅಲ್ಲೇ ಪಕ್ಕದ ಹಳ್ಳಿನಲ್ಲಿ ಮೇಸ್ಟರ್ ಆಗಿದ್ರು ನನ್ನನ್ನ ಅವರು 5ನೇ ಕ್ಲಾಸ್ ವರೆಗೂ ಅವರು ಶಾಲೆಗೆ ಹಾಕಲೇ ಇಲ್ಲ ಹಾಗೆ ಇದು ಒಂದು ಶಾಲೆ ಒಂದು ತರ ಜೈಲು ಅಂತ ಅವರ ಇದರಲ್ಲಿ ಅಂದ್ರೆ ಅವರೇ ಮೇಸ್ಟರ್ ಆಗಿದ್ರು ಕೂಡ ಶಾಲೆ ಬೇಡ ಅಂತ ಅನಿಸ್ತಾ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಬಾಲ್ಯದಲ್ಲಿ ಸ್ವಲ್ಪ ಆಟ ಆಡ್ಕೊಂಡಿರಲಿ ಕ್ರಿಯೇಟಿವಿಟಿ ಅಂದ್ರೆ ಕ್ರಿಯಾಶೀಲವಾಗಿರಲಿ ಅಂತ ನನ್ನನ್ನ ಜಾಸ್ತಿ ಅವರು ನದಿ ಕರ್ಕೊಂಡು ಹೋಗ್ತಾ ಇದ್ರು ಗದ್ದೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಾನು ಮೊದಲನೇ ಸಲ ಶಾಲೆಗೆ ಕಾಲಿಟ್ಟಿದ್ದೆ 5ನೇ ಕ್ಲಾಸ್ ಅಲ್ಲಿ 8ನೇ ತರಗತಿ ವಾ ಬಡತನ ಇದ್ರು ನಮ್ಮ ಮನೆಯಲ್ಲಿ ಒಂದು ತರದ ಯಾಕೆಂದ್ರೆ ನಮ್ಮಲ್ಲಿ 8 ಜನ ಮಕ್ಕಳು ನಾವು ನಮ್ಮ ತಂದೆಗೆ ಶುರುನಲ್ಲಿ ಸಂಬಳ ಬರ್ತಿದ್ದಿಂದ ಬರಿ 40 ರೂಪಾಯಿ 8 ಜನ ಮಕ್ಕಳು ಮನೆಯಲ್ಲಿ 40 ರೂಪಾಯಿ ಸಂಬಳ ಸ್ವಲ್ಪ ಚೂರು ಬಾರ್ ಗದ್ದೆ ಇತ್ತು ಆದ್ರೆ ನಮ್ಮ ಮನೆಯಲ್ಲಿ ಒಂದು 7-8 ಜನ ಯಾವತ್ತು ವಾಸದಲ್ಲಿ ಇದ್ರು ಬಡ ನೆಂಟರ ಮಕ್ಕಳು ಯಾರಿಗೆ ಅವರ ಹಳ್ಳಿಯಲ್ಲಿ ಸ್ಕೂಲ್ ಇರಲಿಲ್ಲವಲ್ಲ ಶಾಲೆ ಇರಲಿಲ್ಲ ಅವರೆಲ್ಲ ಬಂದು ನಮ್ಮ ಮನೆಯಲ್ಲಿ ವಾಸ ಮಾಡಿ ವಾರದನ್ನ ಊಟ ವಾರದನ್ನ ಅಂತ ಅವಗಲ್ಲ ಇರ್ತೈತ ಹೌದಾ ಸೋ ಅದೇ ನನಗೆ ಜಾಸ್ತಿ ಜ್ಞಾಪಕ ಓಕೆ ಮ್ಯಾಮ್ ಕೀಪ್ ಶೇರಿಂಗ್ ನಿಮ್ಮ ಮನಸ್ಸಿಗೆಲ್ಲ ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ಬನ್ನಿ ಹೋಲ್ ಫ್ಯಾಮಿಲಿ ಅಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರಿ 8 ಜನ ಇದ್ದಿರಂತೆ ಹೇ ಇತ್ತು ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಹೌ ವಾಸ್ ಇಟ್ ಬಾಂಡಿಂಗ್ ವಾಟ್ ವಾಸ್ ಇಟ್ ಲೈಕ್ ನಿಮ್ಮ ಮನೆಯಲ್ಲಿ ನಾವೆಲ್ಲ ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಇದ್ದಿದ್ರಿಂದ ಯಾವಾಗಲೂ ಮನೆ ತುಂಬಿರೋದು ನಮ್ಮ ತಾಯಿ ಯಾವಾಗಲೂ ಅಡುಗೆ ಮನೆಯಲ್ಲಿ ನಮ್ಮ ತಂದೆ ಸ್ವಲ್ಪ ಅಗ್ನೋಸ್ಟಿಕ್ ಅಂದ್ರೆ ನಾಸ್ತಿಕರು ಅಂದ್ರೆ ಟ್ಯಾಗೋರ್ ತರ ಬಹಳ ನಂಬಿಕೆ ಇತ್ತು ಮಿಸ್ಟಿಕ್ ಅಂತ ಹೇಳ್ತಾರೆ ಒಂದು ತರದ ಪ್ರಕೃತಿಯ ಬಗ್ಗೆ ಹಿ ವಾಸ್ ರಿಲಿಜಿಯಸ್ ಬಟ್ ನಾಟ್ ರಿಚುಯಲಿಸ್ಟಿಕ್ ಓಕೆ ದೇವಸ್ಥಾನಕ್ಕೆ ಹೋಗುವಂತ ಅವರಿಗೆ ಅವರ ಪದ್ಧತಿ ಇರಲಿಲ್ಲ ಆದ್ರೆ ನಮ್ಮ ತಾಯಿಗೆ ಬಹಳ ಅದರ ಪದ್ಧತಿ ಇತ್ತು ಅದು ಆದ್ರೆ ಬಹಳ ನಮ್ಮ ತಾಯಿ ಬಹಳ ಧಾರಾಳ ಯಾರು ಮನೆಗೆ ಬಂದ್ರು ಅವರಿಗೆ ಊಟ ಅವ್ರ ತಿಂಡಿ ಅವ್ರ ಉಪಚಾರ ಸೊ ಅದರಿಂದ ಯಾವತ್ತು ಜನದ ಮನೆಯಲ್ಲಿ ಯಾವತ್ತು ಜನ ಇರೋರು ಓಕೆ ನೆಂಟರು ಇಷ್ಟು ಬರ್ತಾನೆ ಇರ್ತಿದ್ರು ಬೆಳಗ್ಗೆ ಇಟ್ ವಾಸ್ ಓಪನ್ ಹೌಸ್ ಓಪನ್ ಹೌಸ್ ಓಕೆ ಅಂಡ್ ನಿಮ್ಮ ಚೈಲ್ಡ್ಹುಡ್ ನ ನಾಪ್ಸಕ್ಕೆ ಇನ್ನಿಬ್ರು ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸಿ ಇವರ ಟ್ವಿನ್ ಸಿಸ್ಟರ್ಸ್ ಆಶಾ ಮತ್ತೆ ಉಷಾ ಅವರು ಇಲ್ಲಿದ್ದಾರೆ ಗೋಪಿನಾಥ್ ಅವರ ಸಿಸ್ಟರ್ಸ್ ನೀವು ಹೇಳಬೇಕು ಬ್ರದರ್ ಆರ್ಮಿಯಲ್ಲಿ ಇದ್ದಾರೆ ಅನ್ನೋದು ವಾಟ್ ಆರ್ ಯು ಫೀಲಿಂಗ್ ವಾಸ್ ಇಟ್ ನಿಮೇನು ಆ ಟೈಮಲ್ಲಿ ಒಂದ್ಸಲಿ ಸ್ಕೂಲ್ ಇಂದ ನಾನು ಬಂದಾಗ ನಮ್ಮ ತಾಯಿ ಅಳ್ತಾ ಇದ್ರು ಯಾಕೆ ಮಾ ಅಳ್ತಾ ಇದೀಯಾ ಅಂತ ಕೇಳಿದ್ವಿ ನಾನು ಯಾವಾಗ್ಲೂ ಒಂದ್ 15 ದಿವಸಕ್ಕೊಂದ್ಸಲಿ ಕಾಗದ ಬರೀತಾ ಇದ್ದ ಅವಾಗ ಒಂದ್ 2 ತಿಂಗಳು ಮೇಲ್ ಆಗ್ಬಿಟ್ಟಿತ್ತು ಕಾಗದ ಬರೋದು ಸೊ ಅವ್ರಿಗೆ ಏನೋ ಆತಂಕ ಆಗಿತ್ತೋ ಏನೋ ಅವಾಗ ಬಾಂಗ್ಲಾದೇಶದಲ್ಲಿ ವಾರ್ ನಡೀತಾ ಇತ್ತು ಅದ್ರಲ್ಲಿ ಇವನು ಹೋಗಿದ್ದಾನೆ ಅನ್ನೋ ತಿಳಿದಿತ್ತು ನಾವು ಸ್ಕೂಲ್ ಇಂದ ಬರ್ತಾ ಇದ್ವಿ ನಮ್ಮಅಮ್ಮ ದಿನಾ ಅಳ್ತಾ ಇರೋರು ಕಾಗದ ಇನ್ನು ಬಂದಿಲ್ವಲ್ಲ ಅಂತ ಆರ್ಮಿಯಿಂದ ಮನೆಗೆ ರಜಾದಲ್ಲಿ ಬರ್ತಾ ಇದ್ದಾಗ ಅವಾಗ ಅದೊಂದು ಬರ್ತಾ ಇದ್ದಾನೆ ಅಂತ ಒಂದು ಖುಷಿ ಇರ್ತಿತ್ತು ಸೊ ಬಂದ್ರೆ ಇಷ್ಟು ಬಾಕ್ಸ್ ಬಾಕ್ಸ್ ಅಲ್ಲಿ ಚಾಕ್ಲೇಟ್ಸ್ ತರನು ಚಾಕ್ಲೇಟ್ಸ್ ಗೋಸ್ಕರ ಕಾಯ್ತಾ ಇರ್ತಿದ್ವಿ ಇವತ್ತು ಬರ್ತಾನೆ 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 ಅಂತ ಕಾಯ್ತಾ ಇರೋದು ನೋಡಿದ್ರೆ ಬೆಂಗಳೂರಿಗೆ ಬಂದು 15 ದಿನ ಆಗೋಗಿರೋದು ಆಮೇಲೆ ಲಾಸ್ಟ್ 1 ವೀಕ್ ಇದೆ ನಮಗ ಗೊರೂರಿಗೆ ಬರೋನು ನನಗೆ ತುಂಬಾ ಫ್ರೆಂಡ್ಸು ಅಷ್ಟು ಜನ ಯಾವಾಗ್ಲೂ ಫ್ರೆಂಡ್ಸು ನಮ್ಮ ತಾಯಿ ಹೇಳೋರು ಬರ್ತೀನಿ ಅಂತ ಹೇಳ್ತೀಯ ಅರ್ಧ ಇದೆಲ್ಲ ಬೆಂಗಳೂರೆಲ್ಲ ಕಾಲ ಕಳಿತೀಯ 15 ದಿನವೆಲ್ಲ ಇಲ್ಲಿ ಬರೋದು ಒಂದು ವಾರ ಎಲ್ರು ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಅಂತ ಏನ್ ಮಾಡೋದು ಯಾರು ಬಿಡದೇ ಇಲ್ವಲ್ಲ ಅಂತ ಹೇಳೋನು ನಮ್ಮ ತಂದೆನು ಅವರು ತುಂಬಾ ಪುಸ್ತಕಗಳು ಇಟ್ಕೊಂಡು ನಮ್ಮ ತಂದೆ ಅವನಿಗೆ ಓದೋರು ದೊಡ್ಡ ದೊಡ್ಡ ಕವಿಗಳು ಜೆ ಕೃಷ್ಣಮೂರ್ತಿ ಇರ್ಬೋದು ಟ್ಯಾಗೋರ್ ಇರ್ಬೋದು ಇನ್ನೊಂದು ಸಾಕ್ರೆಟಿಸ್ ಇರ್ಬೋದು ಆ ತರ ಅವ್ರದ್ದು ಯಾವ್ದಾದ್ರು ಓದ್ತಾ ಇರುವಾಗ ಅವರಿಬ್ರು ಒಂದೊಂದ್ಸಲ ಡಿಸ್ಕಷನ್ ಕೂತ್ಕೊಂಡ್ಬಿಡೋರು ಡಿಸ್ಕಷನ್ ಎಷ್ಟು ಮಟ್ಟಿಗೆ ಒಂದೊಂದ್ಸಲ ಹೊರಟೋಗೋದು ಅಂದ್ರೆ ಪಕ್ಕದ ಬೀದಿಲೆಲ್ಲ ಏನೋ ಗಲಾಟೆ ಆಗ್ತಾ ಇದೆ ಜಗಳ ನಡೀತಾ ಇದೆಯೋ ಅನ್ನೋ ಅಷ್ಟು ಒಬ್ರಿಗೊಬ್ರು ಆರ್ಗ್ಯುಮೆಂಟ್ಸ್ ಅಪ್ಪ ಮಗನ ಮಧ್ಯೆ ಸಾಕ್ರೆಟಿಸ್ ಬಗ್ಗೆ ಆರ್ಗ್ಯುಮೆಂಟ್ಸ್ ನಡೆಯೋದು ಬನ್ನಿ ಕೂತು ಮಾತಾಡೋಣ ಪ್ಲೀಸ್ ಕೀಪ್ ಶೇರಿಂಗ್ ವೆರಿ ಇಂಟ್ರೆಸ್ಟಿಂಗ್ ಸರ್ ನಿಮ್ಮ ಫಾದರ್ ನೀವು ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ರವೀಂದ್ರನಾಥ್ ಠಾಗೂರ್ ಬಗ್ಗೆ ಮಾತಾಡಿದ್ದ ನಿಮ್ಮ ವಯಸ್ಸು ಎಷ್ಟು ಇರ್ಬೋದು ಅವಾಗ 12ನೇ ವಯಸ್ಸಲ್ಲಿ 12ನೇ ವಯಸ್ಸಲ್ಲಿ ಸೋ ನೈಸ್ ನಾನು ಸೈನಿಕ ಶಾಲೆಗೆ ಸೇರಿದಾಗ ನಾನು ಗೊರೂರಿನ ಹಳ್ಳಿ ಶಾಲೆಯಿಂದ ಒಂದು ಪರೀಕ್ಷೆ ತಗೊಂಡೆ ನಾನು ಮಿಲಿಟರಿ ಸೈನಿಕ ಶಾಲೆ ಬಿಜಾಪುರ ಪರೀಕ್ಷೆಗೆ
ಮೊದಲನೇ ಪರೀಕ್ಷೆಲಾನು ಫೇಲ್ ಆದೆ ಯಾದಕ್ಕೆ ಫೇಲ್ ಆದೆ ಅಂದ್ರೆ ಕ್ವೆಶ್ಚನ್ ಪೇಪರ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇತ್ತು ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಸೋ ವಾಪಸ್ ಬಂದು ನಾನು ನಮ್ಮ ಸ್ಕೂಲ್ ಅಲ್ಲಿ ನಮ್ಮ ಹೆಡ್ ಮಾಸ್ಟರ್ ಇದ್ರಲ್ಲ ಅವರು ನಂಜುಂಡಯ್ಯ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ರು ನಮ್ಮ ತಂದೆ ಅವತ್ತಿನ ಜ್ಞಾಪಕ ಊರಲ್ಲಿ ಇರಲಿಲ್ಲ ಅವರು ಯಾವುದೋ ಬೇರೆ ಎಕ್ಸಾಮಿನೇಷನ್ ವರ್ಕ್ ಹೋಗಿದ್ರು ಸೋ ನಾನು ಬಂದು ಹೇಳಿದೆ ನನಗೆ ಫೇಲ್ ಆಗ್ತೀನಿ ಯಾಕಂದ್ರೆ ನನಗೆ ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶ್ಚನ್ ಪೇಪರ್ ಅವರು ಅದನ್ನ ಗಮನಿಸಿ ಆ ಕಾಲದಲ್ಲಿ 1962ನೇ ಇಸವಿನಲ್ಲಿ ಅವರು ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಡೆಲ್ಲಿಗೆ ಒಂದು ಕಾಗದ ಬರೆದ್ರು ಇದು ಬಹಳ ದೊಡ್ಡ ತಪ್ಪು ನೀವು ಮಾಡಿರೋದು ನೀವು ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಪರೀಕ್ಷೆ ಕೊಟ್ರೆ ನೀವು ಅವರಿಗೆ ಅವಮಾನ ಮಾಡ್ದಂಗೆ ಅಂದ್ರೆ ಇಂಗ್ಲಿಷ್ ಗೆನೆ ಬುದ್ಧಿಗೂ ಏನು ಸಂಬಂಧ ಇಲ್ಲ ಅದು ಒಂದು ಭಾಷೆ ಇದು ಒಂದು ಭಾಷೆ ನೀವು ಹಳ್ಳಿ ಮಕ್ಕಳಿಗೆ ಅವರ ಮದರ್ ಟಂಗ್ ಅಲ್ಲಿ ಪರೀಕ್ಷೆ ಕೊಡಬೇಕು ಅಂತ ಅದೆಲ್ಲೋ ಕಾರ್ಡ್ ಹೆಂಗೋ ತಲುಪಿದೆ ಮತ್ತೆ 3 ತಿಂಗಳು ಆದ್ಮೇಲೆ ಮತ್ತೆ ಇನ್ನೊಂದು ಪರೀಕ್ಷೆ ಇತ್ತು ಕನ್ನಡದಲ್ಲಿ ಸರ್ ಮತ್ತೆ ನಾನು ಹೋಗಿ ಹಾಸನಕ್ಕೆ ಹೋಗಿ ಆ ಪರೀಕ್ಷೆ ತಗೊಂಡು ಎರಡನೇ ಸಲ ನಾನು ತೇರ್ಗಡೆ ಆದೆ ಆಗಲೇ ನನಗೆ ಗೋಚರ ಆಗಿದ್ದು ನಾವು ಜೀವನದಲ್ಲಿ ಯಾವುದನ್ನೂ ಸುಮ್ಮನೆ ಒಪ್ಪಿಕೊಳ್ಳಬಾರದು ಕರೆಕ್ಟ್ ಪ್ರಶ್ನಿಸಬೇಕು ಚಾಲೆಂಜ್ ಮಾಡಬೇಕು ಧೈರ್ಯವಾಗಿ ಅದನ್ನ ಕೇಳಬೇಕು ನಮ್ಮ ಪುತಿನ ಅವರದು ಒಂದು ಒಂದು ಸಣ್ಣ ಪದ್ಯ ಇದೆ ಗುಡಿಯಾಚೆ ಗಡಿಯಾಚೆ ಗಿಡದಾಚೆ ಹೋಗೋಣ ಬನ್ನಿರೋ ಹೊಸನಾಡಿಗೆ ಸೋ ನನಗೆ ಏನು ಅಂದ್ರೆ ಒಂದು ನಾನು ಹಳ್ಳಿ ಬಿಟ್ಟು ಹೊರಗಡೆ ಹೋಗೋಣ ಒಂದು ಏನೋ ಒಂದು ತರದ ಒಂದು ಕನಸು ಒಂದು ತರದ ರೋಮಾಂಚಕ ಆ ದೃಷ್ಟಿಯಲ್ಲಿ ನಾನು ಮಿಲಿಟರಿ ಅಂತ ಒಂದು ಪರೀಕ್ಷೆ ತಗೊಂಡೆ ಓಕೆ ನನಗೆ ತೇರ್ಗಡೆ ಆಯ್ತು ವಾವ್ ನೀವು ಮಾತಾಡ್ತಾ ಇದ್ರಿ ನಿಮ್ಮ ಕೋರು ಸ್ಕೂಲ್ ಬಗ್ಗೆ ಆ ಹೆಡ್ ಮಾಸ್ಟರ್ ಬಗ್ಗೆ ಅದರದು ವಿಟಿ ಇದೆ ನೋಡಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ರವರು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶದಲ್ಲಿ ಅತ್ಯುನ್ನತ ಮಟ್ಟದ ಉತ್ತುಂಗ ಸ್ಥಿತಿಗೆ ಏರಿದ್ದಾರೆ ನಾನು ಕಲಿತ ಶಾಲೆಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಕೆನರಾ ಬ್ಯಾಂಕಿನಲ್ಲಿ 16 ಲಕ್ಷ ರೂಗಳನ್ನು ಠೇವಣಿ ಇಟ್ಟಿದ್ದು ಆ ಠೇವಣಿಯಿಂದ ಬರುವಂತಹ ಬಡ್ಡಿ ಹಣವನ್ನು ಪ್ರತಿ ವರ್ಷ ಈ ಶಾಲೆಯ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಶಾಲಾ ಸ್ಕೂಲ್ಗಳಿಗೆಲ್ಲ ಅನುದಾನ ಕೊಟ್ಟ್ರಿ ಶಾಲೆನ ತಮ್ಮ ವಶಕ್ಕೆ ತಗೊಂಡು ಅಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಬಡ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನೆರವು ಮಾಡಿಕೊಟ್ರಿ ಹಾಗೆಯೇ ಒಬ್ಬ ಬಿಎಡ್ ಆಗಿರುವಂಥ ಶಿಕ್ಷಕರನ್ನು ಸಹ ಈ ಶಾಲೆಗೆ ನಿಯೋಜಿಸಿ ಅವರಿಗೆ ಪ್ರತಿ ತಿಂಗಳ ಸಂಬಳವನ್ನು ಅವರೇ ಕೊಡುಗೆ ಕೊಡ್ತಾ ಇದ್ದಾರೆ ರೈತನ ಮಗ ಈ ತರ ಬದುಕಿನಲ್ಲಿ ಹೋರಾಟ ಮಾಡಿ ಮುಂದೆ ಬಂದಿದ್ದಾರೆ ಅಂತಂದ್ರೆ ನಿಜವಾಗೂ ಆಶ್ಚರ್ಯಕರ ಈ ರೀತಿಯಾಗಿ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಗೋಪಿನಾಥ್ ಅವರಿಗೆ ಒಳ್ಳೆಯ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇನೆ ಒಳ್ಳೆ ಕಣ್ಣು ಕಟ್ಟದಂಗೆ ಇದೆ ನೀವು ನಿಮ್ಮ ಯು ರಿವಿಸರ್ ದ ಸ್ಕೂಲ್ ಅನ್ಸ್ತವ್ರು ಹೇಳ್ತಾ ಇದ್ರು ಇಷ್ಟು ಅಮೌಂಟ್ ನಾನು ಇವಾಗ ಇಟ್ಟಿದ್ದೀರಿ ಸ್ಕೂಲ್ ಇಂಪ್ರೂವ್ ಆಗಬೇಕು ಅಂತ ಯಾಕಂದ್ರೆ ನಾನು ಅಲ್ಲಿ ಅದು 100 ವರ್ಷ ಹಳೆ ಸ್ಕೂಲು 100 ವರ್ಷ ಎಲ್ಲ ಬಿದ್ದು ಹೋಗ್ತಾ ಇದೆ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಅದು ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು ಅಥವಾ ಗೌರ್ಮೆಂಟ್ ಶಾಲೆ ಇರ್ಬೋದು ಲೇಬರ್ ಯಾರು ದಿನಗೂಲಿ ಮಾಡ್ತಾರೆ ಅವ್ರ ಮಕ್ಕಳುನೇ ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ಇಚ್ಛೆ ಪಡ್ತಿದ್ದಾರೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ ಇದೆ ಈಗ ಅದೇ ರೀತಿ ಈಗ ಒಬ್ಬ ನಮ್ಮ ಎಷ್ಟೋ ಜನ ಇದ್ದಾರೆ ಅವ್ರ ಮಕ್ಕಳನ್ನ ಅವರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ ಅದೇನೋ ಒಂದು ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ ಅಲ್ಲಿ ಒಳ್ಳೆ ಔಷಧಿ ಸಿಗೋದಿಲ್ಲ ಸೊ ಅಲ್ಲಿ ಫ್ರೀ ಆದರೂ ಅಲ್ಲಿಗೆ ಹೋಗಲ್ಲ ಅದೆಲ್ಲ ದುಸ್ಥಿತಿಲಿದೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅದು ಯಾವುದನ್ನೇ ಸಂಸ್ಥೆ ನಡೀತಾ ಇಲ್ಲ ಶಾಲೆ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು ಆ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಸಹಾಯ ಮಾಡೋಣ ಎಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಇಲ್ಲ ಈಗ ಮೇಸ್ಟ್ರುಗಳಿಗೆ ಹಳ್ಳಿ ಮೇಸ್ಟ್ರುಗಳಿಗೆ ಅವರಿಗೆ ಕಂಪ್ಯೂಟರ್ ಎಜುಕೇಷನ್ ಇಲ್ಲ ನಾನು ಹೇಳಿದೆ ನನ್ನ ಹಣವನ್ನು ಉಪಯೋಗಿಸ್ಕೊಂಡು ಮೈಕ್ರೋಸಾಫ್ಟ್ ಸಿಸ್ಕೋ ಅವರ ಜೊತೆ ಕೊಲಾಬ್ರೇಷನ್ ಮಾಡಿ ಈ ಹಳ್ಳಿ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಕಂಪ್ಯೂಟರ್ ಸಿಲೆಬಸ್ನ ಈಗ ಗೌರವ ಸ್ಕೂಲಲ್ಲೂ ಈಗ ಮೊನ್ನೆ ಶುರು ಮಾಡಿದ್ದಾರೆ ರೈಟ್ ರೈಟ್ ವೆರಿ ಗುಡ್ ಥ್ಯಾಂಕ್ ಯು ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಅವರ ಹಿಸ್ಟ್ರಿ ನೋಡ್ತಾ ಇದೀವಿ ಆನಂದ್ ಕಾನ್ವರ್ಸೇಷನ್ ವಿತ್ ಕ್ಯಾಪ್ಟನ್ ಗೋಪಿನಾಥ್ ಸೈನಿಕ್ ಸ್ಕೂಲ್ ಅಂದ್ರೆ ಯಾವಾಗ ಶುರು ಆಯ್ತು ಸರ್ ನಿಮ್ದೆ ಫಸ್ಟ್ ಬ್ಯಾಚ್ ಇರಬೇಕು 1962ನೇ ಇಸ್ವಿಯ ಭಾರತಕ್ಕೂ ಚೈನಾಗೂ ಯುದ್ಧವಾದ ನಂತರ ಭಾರತದ ದೊಡ್ಡ ರೀತಿಯ ಅವಮಾನ ಮತ್ತು ನಾವು ಪರಾಜಯಗೊಂಡ ನಂತರ ಚೈನೀಸ್ ಇದೆ ಆಗ ನೆಹರು ಅವರು ಎಚ್ಚೆತ್ಕೊಂಡು ದೇಶದ ಕಡೆಗೆ ಸ್ವಲ್ಪ ಡಿಫೆನ್ಸ್ ಕಡೆಗೆ ಅವರು ಗಮನ ಕೊಟ್ಟರು ಮೊದಲನೇದಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲ ರಾಜ್ಯಗಳಲ್ಲಿ ರಕ್ಷಣಾ ಪಡೆಗೆ ಮಿಲಿಟರಿಗೆ ಆಫೀಸರ್ ಆಗಿ ಸೇರಿಸೋದಕ್ಕೆ ಒಂದು ಪ್ರಿಪರೇಟರಿ ಸ್ಕೂಲ್ ಚಿಕ್ಕ ವಯಸ್ಸಿಂದಾನೆ ರೆಡಿ ಮಾಡಿದ್ರೆ
ಜಾಸ್ತಿ ಜನಕ್ಕೆ ಸೇರೋದಕ್ಕೆ ಅವಕಾಶ ಸಿಗುತ್ತೆ ಒಳ್ಳೆಯ ಅವರಿಗೆ ಕ್ವಾಲಿಟಿ ಆಫೀಸರ್ಸ್ ನ ಅವರು ಚುನಾಯಿಸಬಹುದು ಈ ಇದರಿಂದ ಕರ್ನಾಟಕಕ್ಕೆನೇ ಒಂದು ಸೈನಿಕ ಶಾಲೆ ಮೊದಲನೇ ಸೈನಿಕ ಶಾಲೆ ಶುರುವಾಗಿದ್ದು ಬಿಜಾಪುರದಲ್ಲಿ ನಾನು ಹೇಳಿದಂಗೆ ನನಗೆ ತೆರೆಗಡೆ ಆಗಿ ಇನ್ವಿಟೇಷನ್ ಲೆಟರ್ ಬಂತು ಇಂತ ದಿವಸ ಸೇರ್ಕೋಬೇಕು ಅದಕ್ಕೊಂದು ದೊಡ್ಡ ಒಂದು ಪಟ್ಟಿ ಹಾಕಿದ್ರು ಸ್ಪೋರ್ಟ್ಸ್ ಶೂಸ್ ಇರಬೇಕು ಸಾಕ್ಸ್ ಇರಬೇಕು ಟೂತ್ ಬ್ರಷ್ ಇರಬೇಕು ಫಿಸಿಕಲ್ ಟ್ರೈನಿಂಗ್ ಶಾರ್ಟ್ಸ್ ಈಗ ಒಂದು ಒಂದು ದೊಡ್ಡ ಪಟ್ಟಿ ಮಾಡಿದ್ರು ಅದೆಲ್ಲ ನನಗೆ ಮೊದಲೇ ಬಾರಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಏನು ಆ ಕಾಲದಲ್ಲಿ ಟೂತ್ ಪೇಸ್ಟ್ ಅದೆಲ್ಲ ಇರಲಿಲ್ಲ ಅಂದ್ರೆ ನಂಜನಗೂಡು ಆಯುರ್ವೇದಿಕ್ ಪೌಡರ್ ಇರೋದು ಬೇವಿನ ಕಡ್ಡಿ ಇದೆ ಇದೆ ನಮ್ಮ ತಂದೆ ಮೇಷ್ಟ್ರ ಆಗಿದ್ರಲ್ಲ ಅದರಿಂದ ನಮ್ಮ ತಾಯಿ ತಮ್ಮ ಅವರು ಮೈಸೂರಲ್ಲಿ ಕೆಲಸದಲ್ಲಿದ್ರು ನನ್ನನ್ನು ಅವರು ಮೈಸೂರು ಕಳಿಸಿದ್ರು ಹೋಗಿದ್ದೆಲ್ಲ ತಗೊಂಡು ಬಾ ಅಂತ ಅದೆಲ್ಲ ತಗೊಂಡು ಒಂದು ಟ್ರಂಕ್ ಸ್ಟೀಲ್ ಟ್ರಂಕ್ ಎಲ್ಲ ತಗೊಂಡು ಎಲ್ಲ ಶಾಪಿಂಗ್ ಮಾಡಿ ಅಂದ್ರೆ ಅಷ್ಟು ನನ್ನ ಎಲ್ಲ ಸಾಮ್ರಾಜ್ಯ ಎಲ್ಲ ಒಂದು ಟ್ರಂಕ್ಗೆ ಹಿಡಿಯಂತ ಹೋಲ್ಡ್ ಆಲ್ ಎಲ್ಲಾದ್ರು ನಾವು ಮೈಸೂರಿಗೆ ಹೋಗಿ ತಗೊಂಡು ತಂದೆ ಟ್ರೈನ್ ಅಲ್ಲಿ ಕರ್ಕೊಂಡು ಹೋದ್ರು ಸರಿ ಶಾಲೆ ಬಿಜಾಪುರ್ಗೆ ಎಜುಕೇಶನ್ ಗಿಂತ ಡಿಸಿಪ್ಲಿನ್ ಮುಖ್ಯ ಅಲ್ಲಿ ಡಿಸಿಪ್ಲಿನ್ ಎಲ್ಲ ಎಲ್ಲದಕ್ಕೂ ಒಂದು ಸಮತೋಲನವಾಗಿರುತ್ತೆ ಆ ದೃಷ್ಟಿಯಲ್ಲಿ ನಮ್ಮ ತಂದೆ ನನಗೆ ಅವ್ರಿಗೆ ಬಹಳ ಹೆಮ್ಮೆ ಇತ್ತು ಸ್ವಲ್ಪ ಅವ್ರು ಯಾವತ್ತಿನ ಅವರು ಗಾಂಧಿವಾದಿಗಳು ಅವ್ರು ಜೈಲ್ಗೂ ಹೋಗಿದ್ರು ಅವ್ರಿಗೇನು ಅಂದ್ರೆ ಒಬ್ಬ ಮಗ ಮಿಲಿಟರಿಗೆ ಸೇರಿದ್ರೆ ಒಂದು ಒಳ್ಳೆ ಹೆಮ್ಮೆ ಇರ್ತದೆ ಊರಿಗೆ ವಾಟ್ ಇಸ್ ಅವರಿಗೆ ಮದರ್ಸ್ ರಿಯಾಕ್ಷನ್ ತಾಯಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಲೈಕ್ ಎಲ್ಲ ತಾಯಿ ಇರಂಗೆ ತಂದೆ ಏನು ಅಂದ್ರೆ ಹೋಗು ಹೊರಗಡೆ ಸೈನಿಕ ಆಗ್ಬೇಕು ಸೈನಿಕ ಆಗು ನಿಮ್ಮ ಸೈನಿಕ ಸ್ಕೂಲ್ ಅಲ್ಲಿ ನಿಮಗೆ ನಿಮ್ಮ ಕ್ಲಾಸ್ಮೇಟ್ಸ್ ನಿಮ್ಮ ಫ್ರೆಂಡ್ಸ್ ಅವ್ರ ಹೆಸರುಗಳು ಏನೋ ನೆನಪಿದೆ ನಿಮಗೆ ಬಹಳ ಚೆನ್ನಾಗಿ ನೆನಪಿದೆ ಅವರೆಲ್ಲ ಇನ್ನೂ ನನ್ನ ಜೊತೆ ಅವ್ರ ಜೊತೆ ಇದೀನಿ ನಾನು ಟಚ್ ಅಲ್ಲಿ ಇದ್ದೀರಾ ಎಲ್ಲರ ಜೊತೆ ಟಚ್ ಅಲ್ಲಿ ಏನೋ ಇದೆ ನಿಮ್ಗೇನಾರಿಗಳು ಏನಾದ್ರು ನಿಮ್ಗೇನಾದ್ರು ಮೆಮೊರಿ ಬರುತ್ತಾ ಗೊತ್ತಿಲ್ಲ ಇದೊಂದು ಕರ್ಚಿಫ್ ಇದೆ ಕರ್ಚಿಫ್ ಫುಲ್ ಬಟನ್ ಇದೆ ಇದಕ್ಕೂ ನಿಮ್ಗೆ ಏನ್ ಸಂಬಂಧ ನನಗಂತೂ ಗೊತ್ತಿಲ್ಲ ನೀವು ಹೇಳ್ಬೇಕು ಎನಿ ಸ್ಟೋರಿ ವಿತ್ ದಿಸ್ ಯಾಕಂದ್ರೆ ನಾನು ಇಂಡಿಯನ್ ಅಲ್ಲಿ ಇದ್ದಾಗ ಅವ್ರು ಏನು ಅಂದ್ರೆ ಅವರಲ್ಲಿ ಒಂದು ಡಿಸಿಪ್ಲಿನ್ ಇತ್ತು ಅಂದ್ರೆ ನಾವು ಡ್ರೆಸ್ ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಡ್ರೆಸ್ ಮಾಡ್ಕೋಬೇಕು ಶೇವ್ ಮಾಡ್ಕೋಬೇಕು ಬಟ್ಟೆನಲ್ಲಿ ಶೂನಲ್ಲಿ ಪಾಲಿಶ್ ಇರಬೇಕು ಐರನ್ ಆಗಿರ್ಬೇಕು ಪರ್ಫೆಕ್ಟ್ ಐರನ್ ಆಗಿರ್ಬೇಕು ಒಂದು ಚೂರು ಹೆಚ್ಚಿಕೊಂಬಿದ್ರು ನಮ್ಮ ಸೀನಿಯರ್ ನಮಗೆ ಬುದ್ಧಿ ಕಲ್ಸೋದ ಹೇಗೆ ಓಕೆ ಆಗ ಒಂದು ಸಲ ನನಗೆ ಇನ್ನೂ ಜ್ಞಾಪಕ ಬೆಳಗ್ಗೆ ಎದ್ದಾಗ ನೋಡಿದೆ ನಾನು ಒಂದು ಬಟನ್ ಇರಲಿಲ್ಲ ಶರ್ಟ್ ಇಲ್ಲ ಲೇಟ್ ಆಗೋದ್ರೆ ಪನಿಷ್ಮೆಂಟ್ ಸಿಗುತ್ತೆ ಬಟನ್ ಹಾಕಕ್ ಹೋದ್ರೆ ಲೇಟ್ ಆಗುತ್ತೆ ಆದ್ರಿಂದ ಏನ್ ಮಾಡಿದೆ ಬಟನ್ ಇಲ್ದೇನೆ ಮುಚ್ಕೊಂಡು ಹೊಡೋದೆ ಹೆಂಗ ಅದು ತಪ್ಪಿಸ್ಕೋಬಹುದು ಅಂತ ಸಿಗಾಕೊಂಡ್ರೆ ಅದಕ್ಕೂ ಪರಿಶೀಲಿಸ ಇದೆ ಒಬ್ಬ ನೋಡ್ದ ನಾನು ಸೀನಿಯರ್ ಯಾವಾಗ ನೋಡ್ದೆ ಇಲ್ಲಿ ಬಟನ್ ಇಲ್ಲ ಅಂತ ಅವನೇನ್ ಮಾಡ್ದೆ ಮೇಲಿಂದ ಕೆಳಕ್ಕೆ ಅಷ್ಟು ಎಲ್ಲ ಬಟನ್ ಕಿತ್ತಾಕ್ಬಿಟ್ಟ ಅಂದ್ರೆ ಈಗ ಹೋಗೋಂಗೆ ಇಲ್ಲ ಕ್ಲಾಸ್ಗೆ ಹೋಗಿ ಬೇರೆ ಶರ್ಟ್ ಹಾಕೊಂಡ್ ಬಾ ಅಥವಾ ಇದ್ ಮಾಡ್ಕೊಂಡ್ ಬಾ ಅಂತ ಆಮೇಲೆ ಅದ್ ಅಷ್ಟಿಗೆ ಬಿಡ್ಲಿಲ್ಲ ಅವನು ರಾತ್ರಿ ಏನ್ ಮಾಡ್ದ ಅಂದ್ರೆ ನನ್ನ ಸಾಯಂಕಾಲ 10 ಗಂಟೆಗೆ ಊಟ ಎಲ್ಲ ಆದ್ಮೇಲೆ ಕರೆದು ಬಿಟ್ಟು ಒಂದು ಕರ್ಚಿಫ್ ತಗೊಂಡು ಈ ಕರ್ಚಿಫ್ ಬರ್ತಿ ನೀನು ಗುಂಡಿ ಹೊಲಿ ಅಂತ ನನಗೆ ಒಂದು ಶಿಕ್ಷೆ ಕೊಟ್ಟ 500 ಬಟನ್ ಹೊಲಿರಿ ಅಂತ ಹೇಳಿದ್ರಂತೆ ಅದರಿಂದ ಅವತ್ತಿಂದ ನಾನು ಯಾವ ಕಾರಣಕ್ಕೂ ಬಟನ್ ಇಲ್ಲದೆ ಶರ್ಟ್ ಹಾಕೊಂಡಿದ್ದೆ ಈ ಕರ್ಚಿಫ್ ಅಲ್ಲಿ ನಾವು 1300 ಬಟನ್ ಹೊಲಿದಿದ್ದೀವಿ ಸೊ ಡಬಲ್ ಪ್ರಮೋಷನ್ ಥ್ಯಾಂಕ್ ಯು ಸೋ ಮಚ್ ಸರ್ ಆರ್ಮಿ ಏರ್ ಫೋರ್ಸ್ ನೇವಿ ಮೂರ್ ಜನ ಇರ್ತಾರೆ ಎನ್ಡಿಎಲ್ಲಿ ಓಕೆ ಸೊ ಅದನ್ನ ಮಾಡಿದ ಮೇಲೆ ಆರ್ಮಿನಲ್ಲಿರೋರು ಭೂಸೇನಲ್ಲಿ ಇರೋರು ಡೆಹ್ರಾಡೂನ್ ಹೋಗ್ತಾರೆ ಫಾರ್ ಆಫೀಸರ್ ಫೈನಲ್ ಆಫೀಸರ್ಸ್ ಟ್ರೈನಿಂಗ್ ಅದು ಡೆಹ್ರಾಡೂನ್ ಅಲ್ಲಿ 1 ವರ್ಷ ಟ್ರೈನಿಂಗ್ ಮಿಲಿಟರಿನವರು ಆರ್ಮಿನವರು ಜಯಂತ್ ಪೂವಯ್ಯ ಸ್ಯಾಮಿಲ್ ನೋಡಿದ್ರಲ್ಲ ಅವರೆಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋದ್ವಿ ಅಲ್ಲಿ 1 ವರ್ಷ ಸರ್ ನಿಮ್ಮ ಯುದ್ಧದಲ್ಲಿ ಭಾಗವಹಿಸಿದ ರೋಲ್ ಏನಿತ್ತು ನಿಮ್ಮ ಇಂಡೋ ಬಾಂಗ್ಲಾದೇಶ್ ವಾರ್ ಇದ್ದಾಗ ಈ ಬಾಂಗ್ಲಾದೇಶ ಯುದ್ಧ ಶುರುವಾದಾಗ ರೆಜಿಮೆಂಟ್ ಅನ್ನ ಬಾಂಗ್ಲಾದೇಶಿಗೆ ಕಳಿಸಿದ್ರು ಅಂದ್ರೆ ಯುದ್ಧ ಶುರುವಾಗಿದ್ದು 4 ತಿಂಗಳ ಮುಂಚೆನೇನೆ ನಾವೆಲ್ಲ ಬಾಂಗ್ಲಾದೇಶ ಒಳಗಡೆ ನುಗ್ಗಾಗಿತ್ತು ರೆಜಿಮೆಂಟ್ ಜೊತೆ ನಾನು ಸೇರ್ಕೊಂಡೆ ಆಗ ಮೊದಲು 1-2 ತಿಂಗಳು ನಾನು ನಮ್ಮ ಕಮಾಂಡಿಂಗ್ ಆಫೀಸರ್ ಜೊತೆ ಇದ್ದೆ ಅವರಿಗೆ ಸಹಾಯಕನಾಗಿ ಅವರು ಒಬ್ರು ಕರ್ನಲ್ ಕೆ ಎಲ್ ಕೆ ಸಿಂಗ್ ಅಂತ ಆಮೇಲೆ ಜನರಲ್ ಆದ್ರು ಆಮೇಲೆ ಯಾವಾಗ ಯುದ್ಧ ಪೂರ್ತ ಇದಾಯ್ತು ಭಯಂಕರವಾಗಿ ಶುರುವಾಯ್ತು ಶುರುವಿನಲ್ಲಿ ಕೆಲವು ಆಫೀಸರ್ಗಳು ಇಂಜುರಿ ಆಯ್ತು ಅವ್ರಿಗೆ ಪೆಟ್ಟಾಯ್ತು ಕೆಲವರು ಸತ್ತೋದ್ರು ಆಗ ಅವ್ರನ್ನ ಜಾಗವನ್ನು ತುಂಬೋದಕ್ಕೆ ನಾನು ಗನ್ ನಮ್ಮ ಗನ್ ಪೊಸಿಷನ್ಗೆ ಹೋದೆ ಎಲ್ಲಿಂದ ನಾವು ಗನ್ಗಳನ್ನ ಚಲಾಯಿಸ್ತೀವಿ ಸೊ ಅದು ಒಂದು ಥರದ ಘೋರ ಯುದ್ಧದ ಒಂದು ರೋಮಾಂಚನವೂ ಇರುತ್ತದೆ ಅದರ ಘೋರವೂ ಇರ್ತದೆ ಯಾಕೆ ನಿಮ್ಮ ಸ್ನೇಹಿತರು ಮಡ್ದಾಗ ಅವನು ಶತ್ರು ಇರ್ಬೋದು ಅವನು ಮಡ್ದಾಗ್ಲೂ ಏನು ಜೀವನದಲ್ಲಿ ಒಂದು ಥರದ ಯಾಕೆ ನಾವು ಹೀಗೆ ಹೊಡೆದಾಡ್ತಾ ಇದ್ದೀವಿ ಅನ್ನೋ ಒಂದು ಒಂದು ಭಾಸ ಬರ್ತದೆ ಸೊ ಬಾಂಗ್ಲಾದೇಶಲ್ಲಿ ನಾವು ಒಂದು 4 ತಿಂಗಳಿದ್ವಿ ಯುದ್ಧ ಮುಗಿದ ಮೇಲೆ ನಾವು ವಾಪಸ್ ಮತ್ತೆ ಇಂಡಿಯಾಗೆ ಬಂದ್ವಿ ಓಕೆ ನಿಮ್ಮ ಬುಕ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಮೆನ್ಷನ್ ಆಗಿದೆ ತಿರುವನಂತಪುರಮಲ್ಲಿ ಅದರ ಬಗ್ಗೆ ಹೇಳಿ ನಮಗೆಲ್ಲ ಮಿಲಿಟರಿಯಲ್ಲಿ ಇದ್ದಾಗ ನಮ್ಮ ಕೆಲವು ಫ್ರೆಂಡ್ಸ್ ಇರ್ತಾ ಇದ್ರು ಏನು ಗರ್ಲ್ ಫ್ರೆಂಡ್ ಅಂತ ಹೇಳ್ತೀರಿ
ನಾವು ಮೂರು ಜನ ಆಫೀಸರ್ಸ್ ಇದ್ವಿ ಒಬ್ಬರು ಜನರಲ್ ಕೊಚ್ಚಿಗನ್ ಅಂತ ಇನ್ನೊಬ್ಬರು ಸುರೇಶ್ ರಾವ್ ಬ್ರಿಗೇಡಿಯರ್ ನಾನು ನಾವೆಲ್ಲ ನಮಗೆಲ್ಲ ಆಗ 22 23 ವರ್ಷ ಮುಸ್ಲಿಂ ಹುಡುಗಿ ಆಗ ಅವಳಿಗೆ ಅವರ ತಂದೆಗೆ ಯಾವಾಗ ಗೊತ್ತಾಗೋಯ್ತು ಹೀಗೆ ಏನೋ ಆ ಹುಡುಗಿ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಅವರನ್ನ ಅವರೇನು ಮಾಡಿದ್ರು ಕೂಡ ಹಾಕಿಬಿಟ್ಟು ಇನ್ನೊಬ್ಬರು ಮದುವೆಗೆ ಫಿಕ್ಸ್ ಮಾಡಿಬಿಟ್ಟು ನಾನು ಆಗ ಇನ್ನೂ ಮದುವೆ ತೀರ್ಮಾನ ಮಾಡಬೇಕೆ ನನಗೆ ಇನ್ನೂ ಆಗ ಇನ್ನೂ 21 22 ವರ್ಷ ನಾನು ಮದುವೆಗೆ ತೀರ್ಮಾನ ಮಾಡಲಿಲ್ಲ ಆದರೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ ಸೊ ಆ ಹುಡುಗಿ ನನಗೆ ಅವಳು ಹೇಳಿದ್ಲು ಹೀಗೆ ನಾನು ಮದುವೆ ಆಗಕ್ಕೆ ಇಷ್ಟ ಇಲ್ಲದ ಪರವಾಗಿಲ್ಲ ಆದರೆ ನಾನು ಕೂಡ ಹಾಕಿಬಿಟ್ಟಿದೆ ನನಗೂ ಈಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನಾನು ಇನ್ನೂ ಓದ್ತಾ ಇದ್ದೀನಿ ಅವಳು ಇನ್ನೂ ಫಸ್ಟ್ ಬಿ ಏನಲ್ಲೋ ಸೆಕೆಂಡ್ ಬಿ ಏನಲ್ಲೋ ಓದ್ತಾ ಇದ್ದಳು ಹಾಸ್ಟೆಲ್ಲಿದ್ದು ಅವರ ತಂದೆ ತಾಯಿಗಳೆಲ್ಲ ಇದರಲ್ಲಿದ್ದರು ಫಾರಿನ್ನಲ್ಲಿ ಮಿಡ್ಲ್ ಈಸ್ಟಲ್ಲಿ ಬಂದು ಏನಾದರೂ ಮಾಡಿ ನನ್ನ ಕಾಪಾಡು ಅಂತ ಏನು ಮಾಡೋದು ಈಗ ಹಿಂಗಾಗೋಯ್ತಲ್ಲ ಅಂತ ಅದಕ್ಕೆ ಆಮೇಲೆ ರಾತ್ರಿ ಕರೆಕ್ಟಾಗಿ 12 ಗಂಟೆ ಹೊತ್ತಿಗೆ ಎರಡು ಮೋಟರ್ ಸೈಕಲ್ ಒಂದು ಮೋಟರ್ ಸೈಕಲ್ ನಾನು ಇನ್ನೊಂದು ಮಾಡಿದ ನನ್ನ ಫ್ರೆಂಡು ಸಹಾಯಕ್ಕೆ ಹೋಗಿ ಆ ಮನೆ ಅದೊಂದು 8 ಅಡಿ ಎತ್ತರದ ಗೋಡೆ ಇತ್ತು ಅದರ ಮೇಲೆ ಹತ್ತಿ ಗೋಡೆಯಿಂದ ಆ ಕಡೆಗೆ ದಾಟಿ ಆ ಹುಡುಗಿ ಫಸ್ಟ್ ಫ್ಲೋರ್ಲ್ಲಿ ಇದ್ಲು ಅವಳನ್ನು ಹೊರಗಡೆ ಕರ್ಕೊಂಡು ಬಂದು ಮತ್ತೆ ಅವಳನ್ನು ಗೋಡೆಯಿಂದ ಹತ್ತಿಸಿ ಮೋಟರ್ ಸೈಕಲ್ ಗೋಡೆ ಮೇಲೆ ನಿಂತು ಕೂತಿದ್ದಾಗ ಇನ್ನೂ ಜ್ಞಾಪಕ ನನಗೆ ಅಕ್ಕಪಕ್ಕದ ನಾಯಿಗಳೆಲ್ಲ ಮುರುಕ್ಸ್ತಾನ ಅದು ನಾ ಮಾಡಿದ್ದು ಬಟ್ ಮಾಡುವ ಪರಿಸ್ಥಿತಿ ಇತ್ತು ಮಾಡಿ ಆ ಹುಡುಗಿನ ನಾನು ಕರ್ಕೊಂಡು ಬಂದು ರಾತ್ರಿ ನಮ್ಮ ಸ್ನೇಹಿತರು ಒಂದು ಫೋನ್ ಮಾಡಿ ಅವರಿಗೆ ಅವಳಿಗೆ ಕೆಲಸ ಸಿಗೋವರೆಗೂ ಬೆಂಗಳೂರಲ್ಲಿ ಇಟ್ಕೋ ಅಂತ ಹೇಳಿ ಕಳಿಸಿದ್ದೀರ ರೈಟ್ ಒಳ್ಳೆ ಫಿಲ್ಮ್ ಸ್ಟೋರಿ ತರ ಇದೆಯಲ್ಲ ಸರ್ ಅದೆಲ್ಲ ಬರೀ ಮೇಕಪ್ ಹಾಕೊಂಡು ಸಿನಿಮಾದಲ್ಲಿ ಮಾಡ್ತೀವಿ ರಿಯಲ್ ಲೈಫ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಸಾಹೇಬ್ರು ಈ ತಂದೆ ಒಂದು ಥ್ಯಾಂಕ್ ಯು ನೋಟ್ ಕಳ್ಸಿದ್ರು ಅಟ್ಲೀಸ್ಟ್ ಕೊನೆಗೆ ಏನಾಯ್ತು ಯಾರು ಆಮೇಲೆ ಹೋಗೋವಾಗ ಹುಡುಗಿಗೆ ನಾನು ಒಂದು 5,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ತಿಂಗಳಾದ್ಮೇಲೆ ನಮ್ಗೆ ಕರೆದ್ಬಿಟ್ಟು ನನಗೆ ನಿನ್ನ 5,000 ವಾಪಸ್ ಹೋಗುವಂತ ಕೊಟ್ಟರು ಓಕೆ ನನ್ನ ಜೊತೆ ಇದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ಅವರು 7 ವರ್ಷ ಆರ್ಮಿಯಲ್ಲಿ ಇದ್ರಿ ಒನ್ ಫೈನ್ ಡೇ ಯು ಡಿಸೈಡ್ ಟು ಕ್ವಿಟ್ ದ ಆರ್ಮಿ ವೈ ಒಂದು 8 ವರ್ಷ ಆದಮೇಲೆ ಏನೋ ಒಂದು ತರದ ಗೀಳಿತ್ತು ವಾಪಸ್ ಹಳ್ಳಿಗೆ ಹೋಗೋಣ ಆಮೇಲೆ ಜೀವನದಲ್ಲಿ ಇನ್ನೂ ಹೊಸ ಕ್ಷೇತ್ರಗಳನ್ನ ನೋಡೋಣ ಆ ದೃಷ್ಟಿನಲ್ಲಿ ಒಂದ್ ದಿವಸ ನಾನು ರಾಜೀನಾಮೆ ಕೊಟ್ಟೆ ನನಗೆ ಆವಾಗ ಸಿಕ್ಕಿದ್ದು 6,350 ರೂಪಾಯಿ ಹಣ ಇಟ್ಕೊಂಡು ವಾಪಸ್ ನಾನು ಹಳ್ಳಿಗೆ ಬಂದೆ ತಂದೆಗೆ ಬಹಳ ಶಾಕ್ ಆಯ್ತು ಇದೇನು ಹಿಂಗೆ ಮುರುಕ್ತನ ಮಾಡ್ಬಿಟ್ಟ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಅವನ ಸೈನಿಕ ಸ್ಕೂಲ್ ಹಾಕಿ ಎಂಡಿ ಮೆದೆಲ್ಲ ಮಿಲಿಟರಿ ಅಲ್ಲಿ ಮಾಡಿ ಆವಾಗ ಆಗ ನನಗಿನ್ನು 27 ವರ್ಷ ಆಗ್ತಾನೆ ಗೊರೂರಿನಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ರು ಆ ಅಣೆಕಟ್ಟು ಕಟ್ಟಿದ್ರಿಂದ ಒಂದು 60 ಸಣ್ಣ ಗ್ರಾಮಗಳು ಮುಳುಗೋದ್ವು ಸೊ ನಾನು ಊರಿಗೆ ಬಂದಾಗ ಇದು 1978 ಇಸ್ವಿ ಎಲ್ಲೆಲ್ಲಿ ಹೋದ್ರು ಒಂದೇ ಮಾತು ನಿರಾಶ್ರಿತರಾದ್ರು ಓವರ್ ನೈಟ್ ಅವರೆಲ್ಲ ರೆಫ್ಯೂಜಿಗಳಾಗ್ಬಿಟ್ರು ಬಟ್ ಇವರು ಈ ಕತೆ ನೀವು ಕೇಳಿದಿರಾ Mr. Gopinath and Veena, we are friends from 40 years. Yes, please continue. We just want to give you a surprise and then continue. So, aga nanu vapas Gorurge bandaga nanu yenu irilla kanasu ondu bittu yenu irilla nam tande kelide nam jameenu enaitu adu mulgade aitu aga nanage inu gap nan hatra motorcycle irilla ivare nanu motorcycle kottidru hauda nanu motorcycle alli hogi jameen hudukake sarkara kottiro jameen ellide anta adu jaugal bellinda ondu 5 km dooradallittu ಅಲ್ಲಿಂದ ರಸ್ತೆ ಇರಲಿಲ್ಲ ಕಾಡಲೊಳಗಡೆ ನಡ್ಕೊಂಡು ಹೋಗಿ ಇದೇ ನಿಮಗೆ ಕೊಟ್ಟಿರೋ ಜಮೀನು ಅಂತ ಒಂದು ನಮ್ಮ ತಂದೆಗೆ ಒಂದು 7 ಎಕರೆ ನಮ್ಮ ತಂದೆ ಬ್ರದರ್ಸ್ಗೆ ಒಂದು 7 ಎಕರೆ ಎಲ್ಲ ಸೇರಿ ಒಂದು 20-30 ಎಕರೆ ಕೊಟ್ಟಿದ್ದು ಹಿಂದೆ ಹಳೆ ಕತೆ ತಿರ್ಕ ಕನಸ್ಕೊಂಡು ಊಟನ ಚೆಲ್ಕೊಂಡೆ ಅಂತ ಸೊ ಅದೇ ರೀತಿ ನಾನು ಏನೋ ಒಂದು ವಯಲಿನ್ ಬಂದಿದೆಯಲ್ಲ ಸರ್ ಐ ಡೋಂಟ್ ನೋ ಸರ್ ಇವ್ರು ದಿಢೀರ್ ಏನೋ ಕಳಿಸಿರ್ತಾರ ಮುಡುಗರು ಇಲ್ಲಿ ಗೋಪಿನಾಥ್ ಅವರು ಇದ್ರೆ ನೀವು ಇದ್ರ ವಯಲಿನ್ ಇದೆ ಇದ್ರ ಹಿಂದೆ ಏನೋ ಒಂದು ಕತೆ ಇದೆ ನಂಗೆ ಗೊತ್ತಿಲ್ಲ What do you think? I can't make it. London. London go back, Aydin. What is the story, sir? ಅವ್ರ ತಾಯಿ ಒಂದು ಈ ಪಿಟ್ಲ್ ಇಟ್ಕೊಂಡಿದ್ರು ಇದ್ರ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ ಅವನಿಗೂ ಗೊತ್ತಿರ್ಲಿಲ್ಲ ಆ ಟೈಮ್ನಲ್ಲಿ ಅವಾಗ ತಕ್ಷಣ ಓದಿದ್ದ ಅವನು ಒಂದು ಪುಸ್ತಕ ಇವನು ವೊರೇಷಿಯಸ್ ರೀಡರ್ ನೋಡು ಈ ತರ ಒಂದು ವಯಲಿನ್ ಸಿಕ್ಕಿದೆ ಆ ವಯಲಿನ್ ಒಳಗಡೆ ಸ್ಟ್ರಾಡಿವೇರಿಯಸ್ ಅಂತ ಬರ್ದಿದೆ ಅಂತ ಹೇಳಿದ್ರು ಸ್ಟ್ರಾಡಿವೇರಿಯಸ್ ಆಗ ಏನಾಯ್ತು ಇದು ಹೆಂಗಪ್ಪ ಇದನ್ನ ವೆರಿಫೈ ಮಾಡೋದು ಸ್ಟ್ರಾಡಿವೇರಿಯಸ್ ಅಂದ್ರೆ ಇಟ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಟ್ ಆ ಟೈಮ್ನಲ್ಲಿ ಗೋಪಿ ಪ್ರಕಾರ ವಿಚ್ ವಾಸ್ ಕರೆಕ್ಟ್ 350,000 ಪೌಂಡ್ಸ್ ಒಂದು ವಯಲಿನ್ ವ್ಯಾಲ್ಯೂ ಇವತ್ತಿನ ವ್ಯಾಲ್ಯೂ ಅದಕ್ಕೆ ಹತ್ತತ್ರ $2 million ಇರ್ಬೋದು ಗೋಪಿ ಹೇಳಿದ್ದು ಹೆಂಗಪ್ಪ ಇದನ್ನ ವೆರಿಫಿಕೇಶನ್ ಮಾಡೋದು ಇದು ಇಟ್ಸ್ ಅನ್ ಆಂಟಿಕ್ ಪೀಸ್ ಹೆಂಗಾದ್ರೂ ನಾವು ವೆರಿಫೈ ಮಾಡ್ಕೋಬೇಕು ಇದೇನೋ ಮಾರ್ಬಿಟ್ರೆ ನಮ್ಗೆ ಅದೇ ಪ್ರೈಸ್ ಬಂತು ಅಂದ್ರೆ ನಾವು ಊರೆಲ್ಲ ಪ್ರಪಂಚವೇ ತಿರುಗ್ತಾ ಇರ್ಬೋದು ಯಾವುದು ಪ್ರಾಬ್ಲಮ್ ಇರೋದಿಲ್ಲ ಸೊ ಇಬ್ರು ಒಂದು ಐಡಿಯಾ ಮಾಡ್ಕೊಂಡ್ವಿ ಇದನ್ನ ಲಂಡನ್ಗೆ ಹೋಗ್ಬೇಕಾಗತ್ತೆ ಗೋಪಿ ಪ್ರಕಾರ ಇಂಡಿಯಾನಲ್ಲಿ ಯಾರೂ ಇಲ್ಲ ಇದನ್ನ ವೆರಿಫೈ ಮಾಡೋಕ್ಕೆ ಇನ್ಫಾರ್ಮೇಶನ್ ಕರೆಕ್ಟಾಗೇ ಇತ್ತು
ಸರಿ ನಾವು ಲಂಡನ್ಗೆ ಹೊರಟ್ರಿ. ಈ ತಗೊಂಡು ನೆಟ್ಟಿಗೆ ಸಾತ್ಬಿ ಲೀಡಿಂಗ್ ಆಕ್ಷನರ್ಸ್ ಅವ್ರ ಹತ್ರ ಹೋದ್ವಿ. ನೋಡಿದ್ರು ಗೋಪಿ ವಾಸ್ ಪ್ರೆಗ್ನೆಂಟ್ಲಿ ಎಕ್ಸ್ಪೆಕ್ಟೆಂಟ್ ಫಾರ್ ಅ ಗುಡ್ ಪ್ರೈಸ್. ನಮ್ಮ ಅದೃಷ್ಟಕ್ಕೆ ನೋಡ್ಬಿಟ್ಟು ಒಂದು 15 ನಿಮಿಷದಲ್ಲಿ ತಕ್ಷಣ ಹೇಳಿದ್ರು, ಐ ಥಿಂಕ್ ಯು ಶುಡ್ ಗಿವ್ ದಿಸ್ ಟು ಯುವರ್ ಚಿಲ್ಡ್ರನ್ ಟು ಲರ್ನ್ ವಯಲಿನ್. ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಆಲ್ ದಿಸ್ ಅಂದ್ರೆ ವಿ ವರ್ ರೆಡಿ ಟು ಎಕ್ಸ್ಪ್ಲೋರ್. ವಾವ್, ಅದೇ ಹೇಳ್ತಿರೋದು. ಸೊ ಒಂದು ವಯಲಿನ್ ಇಟ್ಕೊಂಡು ಇಬ್ರು ಲಂಡನ್ ವರೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಸಿಕ್ತಾ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಅದು ಸಿಕ್ಕಿದ್ರೆ ಇವತ್ತು ಬೇರೆ ವಿಚಾರ ಇರ್ತಾ ಇತ್ತು. ಹೌದು, ಬಟ್ ಇವತ್ತು ಮಾತಾಡಕ್ಕಾದ್ರೂ ಸಿಕ್ತಲ್ಲ ಅಷ್ಟು. ಆಕ್ಚುಲಿ ಥ್ಯಾಂಕ್ಸ್ ಟು ಹಿಮ್ ಶಿ ಇಸ್ ಮೈ ವೈಫ್ ಟುಡೇ. ಹೌದಾ, ಹೇಗೆ ಅದು? ಗೋಪಿ ಅಂತ ಹೇಳಿ ಹೆಂಗಪ್ಪ ಮಾಡೋದು ಇದನ್ನ, ಐ ಹ್ಯಾವ್ ಟು ಪ್ರಪೋಸ್ ಟು ಅವರ್ ಅಂತ ಅವನ ಐಡಿಯಾ ಕೊಟ್ಟ. ನನಗೆ ಕೋವಲಂ ಅಶೋಕನಲ್ಲಿ ಇದ್ವಿ, ಇಲ್ಲಿಂದ ನೀವು ಫೋನ್ ಮಾಡ್ಬಿಡು. ಯಾಕೆ ಇವತ್ತು ಏಪ್ರಿಲ್ ಫಸ್ಟ್, ಅವಳು ಇಲ್ಲಾಂದ್ರೆ ನೀ ಸೇಫ್ ಅಲ್ಲ. ಏಪ್ರಿಲ್ ಫಸ್ಟ್ ತಾನೆ? ಸೊ ಪ್ರಪೋಸ್ ಮಾಡಿದ್ದು ಏಪ್ರಿಲ್ ಫಸ್ಟ್ ದಿನ ನೀವು? ಹೌದು, ಏಪ್ರಿಲ್ ಫಸ್ಟ್ ದಿವಸ ನನಗೆ ಕಾಲ್ ಬಂತು ಇವರಿಂದ, ವಿಲ್ ಯು ಮ್ಯಾರಿ ಮೀ ಅಂತ. ಐ ಸೆಡ್ ಯೆಸ್. ಏಪ್ರಿಲ್ ಫಸ್ಟ್ ಯು ಕ್ರಾಸ್ ಟೇಕ್ ಐ ಕ್ರಾಸ್ ಟೇಕ್ ಚಾನ್ಸ್. ಯಾ, ಸೋ ಮದುವೆ ಆಗ್ಬಿಡ್ತು ನಮ್ದು. ಮದುವೆ ಹೊಸದಲ್ಲಿ ಕ್ಯಾಪ್ಟನ್ ಅಂತ ಕರೆದ್ರೆ ಬಹಳ ಕೋಪ ಆಗುತ್ತೆ ನಿಮಗೆ. ಹೌದು, ಹನಿಮೂನ್ ಗೆ ಅವರೇ ಅರೇಂಜ್ ಮಾಡಿದ್ರು ಎಲ್ಲ. ಓಕೆ, ನಿಜವಾಗ್ಲೂ ಅದು ಮೆಮೊರೇಬಲ್ ಬಿಕಾಸ್ ಅಲ್ಲಿ ಟ್ರಿವಾಂಡ್ರಮ್ ಹೋದ್ವಿ ಇಬ್ರು, ಅದೇ ಬುಲೆಟ್ ಮೋಟರ್ ಸೈಕಲ್ ಟ್ರೈನ್ ಒಳಗೆ ಹಾಕಿ ಹನಿಮೂನ್ ನಿಮ್ಮ ಮೋಟರ್ ಸೈಕಲ್ ತೋರ್ತೋನೋದ್ರ ನೀವು? ಹಾ, ಸೊ ನಾವಿಬ್ರೆ ನಾವು ಎಲ್ಲಾದ್ರೂ ಹೋಗೋಣ ಅಂತ ಇತ್ತು ನನ್ನ ಮನಸ್ಸಲ್ಲಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಇವರು ಮತ್ತೆ ಇವರ ಆರ್ಮಿ ಫ್ರೆಂಡ್ಸ್ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋದ್ರು ನಮ್ಮನ್ನ. ಆಮೇಲೆ ಅಲ್ಲಿ ರೂಮ್ಸ್ ಇಲ್ಲ ಏನಿಲ್ಲ, ಯಾವ್ದೋ ಒಂದು ಎಸ್ಟೇಟ್ ಒಳಗೆ ಹೋಗಿ ಅಲ್ಲಿ ಯಾವ್ದೋ ಒಂದ್ ಜಾಗ ಹುಡುಕಿ ಒಂದ್ ರೂಮ್ ಎಲ್ಲೋ ಒಂದ್ ಕಡೆ ಸಿಕ್ತು. ಅಲ್ಲಿ ಏನೇ ಇರ್ಲಿಲ್ಲ, ರೂಮ್ ಅಲ್ಲಿ ಬರೀ ಧೂಳು ಮತ್ತೆ ಹಳೆ ನ್ಯೂಸ್ ಪೇಪರ್ಗಳು. ಸೊ ಆ ನ್ಯೂಸ್ ಪೇಪರ್ಗಳನ್ನ ನೆಲದ ಮೇಲೆ ಹಾಸಿ ಅದೇ ನಮ್ ಹನಿಮೂನ್ ಸ್ಪೆಷಲ್ ಬೆಡ್ ಆಗ್ಬಿಟ್ಟು. ಗೋಪಿನಾಥ್ ಅವರು 2.5 crore ಸಿಗುತ್ತೆ ಅಂತ ನಂಬ್ಕೊಂಡು ಲಂಡನ್ ಹೋದ್ರು. ಅವನು ಹೇಳಿದಂತೆ 10,000 rupees ಕೊಡ್ತೀನಿ, ಇದು ಡೂಪ್ಲಿಕೇಟ್ ಅಂತ. ಹಾಗಾಗಿ ಇದನ್ನ ಏನ್ ಮಾಡೋದು, ಕ್ವಿಕ್ಕರ್ ಲಾಕ್ ಮಾಡ್ಬಿಡ್ತೀವಿ ಸರ್. ಮಾಡ್ರಪ್ಪ ಸರ್. ನೀವು ಹೇಳ್ತಾ ಇದ್ರಿ ಗೋರೂರಲ್ಲಿ ಡ್ಯಾಮ್ ಕಟ್ತಾ ಇದ್ರು, ನಿಮ್ ನೆಲವನ್ನ ಸರ್ಕಾರ ತಗೊಳ್ತು, ಅದಕ್ಕೋಸ್ಕರ ಒಂದು ಕಾಂಪನ್ಸೇಷನ್ ಆಗಿ ಇನ್ನೊಂದ್ ಕಡೆ ನಿಮ್ಗೆ ಲ್ಯಾಂಡ್ ಕೊಟ್ರು, ಅಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ರಿ. ಅದರ ಬಗ್ಗೆ ಒಂದು ವಿಟಿ ಇದೆ, ಅದನ್ನ ನೋಡ್ಬಿಟ್ಟು ಮುಂದುವರ್ಸೋಣ ನಿಮ್ ಮಾತನ್ನ. ನೀವು ಮೊದಲು ಬಂದಾಗ ಇಲ್ಲಿ ಬಹಳ ಕಾಡಿತ್ತಿಲ್ಲ, ಈ ಕಾಡನ್ನ ನೀವು ಯಾವ ತರ ತೋಟ ಮಾಡ್ತೀರಾ ಅಂತ ನಮಗೆ ಸ್ವಲ್ಪ ಸಮಸ್ಯೆ ಅಂತ ಅನ್ಸ್ಬಿಟ್ಟಿತ್ತು. ಕಾಡೆಲ್ಲ ತೆಗೆದು ತೆಂಗಿನ ಗಿಡ ಹಾಕೋಣ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆಯಿಂದ ಕಾಡನ್ನು ಕಡಿಸ್ಕೊಂಡು ಬಂದೆ. ಆದ್ರೂ ಹೆಚ್ಚು ಕಡಿಮೆ 6 months ಕಾಡನ್ನು ಮುಗಿಸೋಕ್ಕೆ ಆಗಲಿಲ್ಲ. ಆವಾಗ ಎಲ್ಲೆಲ್ಲಿ ಜಾಸ್ತಿ ಇದೆ ಆ ಕಡೆನೇ ಬಿಟ್ಟು ಸ್ವಲ್ಪ ತೆಳ್ಳಗಿರೋ ಕಡೆ ಎಲ್ಲ ತೆಂಗಿನ ಗಿಡನೆಲ್ಲ ಕಟ್ಬಿಟ್ವಿ. ಆವಾಗ ಈ ಥರ ಡ್ರಿಪ್ ಇರಿಗೇಷನ್ನು ಬೋರ್ವೆಲ್ಲು ಆವಾಗ ಅದೇನಿರಲಿಲ್ಲ. ಹಳ್ಳದಲ್ಲೆಲ್ಲ ಬಾವಿ ತೋರಿಸಿ ಹಳ್ಳದ ನೀರನ್ನೆಲ್ಲ ಮೇಲೆ ಪಂಪ್ ಮಾಡಿ ಮರಗಳು ಬೆಳೆಸಿದ್ರಿ. ಅದರ ಜೊತೆಗೆ ಒಂದು ರೇಷ್ಮೆ ಮಾಡಿದ್ವಿ, ರೇಷ್ಮೆಯಿಂದ ತುಂಬ ಹೆಸರು ಕೂಡ ಆಯಿತು, ಅವಾರ್ಡ್ ಕೂಡ ಬಂತು. ಆಮೇಲೆ ತೋಟ, ಕೋಳಿ ಫಾರಮು, ಒಂದಷ್ಟು ಬಾಳೆ ಇದೆಲ್ಲ ಮಾಡಿಕೊಂಡು ನಾನು ಕೂಡ ಅವರು ಹೇಳ್ದಂಗೆ ಅವ್ರು ಯಾವ ಥರ ಹೇಳಿ ಕರ್ಕೊಂಬಂದ್ರೋ ನಮ್ಮದೇ ತೋಟ ನಮ್ಮದೇ ಮನೆ ಅನ್ನೋ ಥರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಒಂದು ಯಶಸ್ಸು ಇದೆಯಲ್ಲ, ಇದನ್ನು ನಾವು ಭಾಳ ಇಷ್ಟಪಡಬೇಕು. ನಿಮ್ಮ ಆದರ್ಶನ ನಾವು ಬೆಳೆಸ್ಕೊಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ. ನಿಮಗೆ ದೇವರು ಒಳ್ಳೇದು ಮಾಡಬೇಕು ಅಂತೇಳಿ ನಾನು ಎಲ್ಲ ಪರವಾಗಿ ನಾನು ಕೇಳ್ಕೊಳ್ತೀನಿ. ಹತ್ರ ಒಂದು ಜಾಗಕ್ಕೆ ಹೋಗಿ ಒಂದು ಟೆಂಟ್ ಹಾಕ್ಕೊಂಡು ನೀವು ಕೆಲಸ ಶುರು ಮಾಡ್ತೀರಿ. ವಾಟ್ ಹ್ಯಾಪನ್ಸ್ ಲೇಟರ್ ದೇರ್? ಅಲ್ಲಿ ಯಾವುದೋ ರೋಡ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ಒಂದು ನಿರ್ಜನ ಪ್ರದೇಶ. ಅಲ್ಲೆಲ್ಲ ಆಗ ಚಿರತೆ ಇತ್ತು, ಚಿರತೆ, ತೋಳ ಸುತ್ತಮುತ್ತ. ಯಾವಾಗ ನಾನು ಬಂದು ಆ ಜಮೀನು ನೋಡಿದ್ನೋ ನನ್ನ ಮೇಲೆ ಏನೋ ಒಂದು ತರದ ಆವೇಶ ಆಯ್ತು. ಆಗ ನಾನು ಮತ್ತೆ ಯೋಚನೆ ಮಾಡಲಿಲ್ಲ ನಾನು ಬೀಜ ಹಾಕಿದ್ರೆ ಫಸಲ್ ಬರುತ್ತಾ ಅಂತ. ಇಲ್ಲಿ ಬೆಳೀತಾ ಇಲ್ವಾ ಅದೆಲ್ಲ ಏನಿಲ್ಲ. ನಾಳೆ ಸೂರ್ಯ ಹುಟ್ಟಿದ್ರೆ ಈ ಗಿಡ ಮೇಲಕ್ಕೆ ಬರುತ್ತೆ ಅನ್ನೋ ಒಂದು ಆಶಾದಾಯಕ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಾವು ಹೋಪ್ ಕಳ್ಕೊಬಾರ್ದು. ಆಶಾದಾಯಕವಾಗಿ ಆಪ್ಟಿಮಿಸಮ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ತರದ ಬ್ಲೈಂಡ್ ಆಪ್ಟಿಮಿಸಮ್ ಇರಬೇಕು. ಆ ಬ್ಲೈಂಡ್ ಆಪ್ಟಿಮಿಸಮ್ ಎಷ್ಟೋ ಸಲ ತೊಂದರೆನೂ ಆಗುತ್ತೆ, ಎಷ್ಟೋ ಸಲ ಮೂರ್ಖಸನ ಮಾಡ್ತೀವಿ ನಾವು, ಆದ್ರೆ ಕಡೆಯಲ್ಲಿ ಆ ಆಪ್ಟಿಮಿಸಮ್ ನಿಮ್ಮನ್ನ ಗೆಲ್ಸುತ್ತೆ. ಆಮೇಲೆ ನಾನು ಬೇರೆಯವ್ರಿಗೆ ಸ್ವಲ್ಪ ಸಹಾಯ ಮಾಡಿದೆ, ಅಲ್ಲಿ ಬೋರ್ವೆಲ್ ಮಾಡಿಸ್ದೆ, ಎಲೆಕ್ಟ್ರಿಸಿಟಿ ಮಾಡಿಸ್ದೆ, ಎಲ್ಲ ರೈತರಿಗೆ ನಾನು ಸಾಲದಲ್ಲಿ ಮುಳುಗೋದೆ. ಸಾಲ ಮಾತ್ರ ಏನ್ ಮಾಡಿದ್ರು ತೀರ್ಸಕ್ಕಾಗ್ಲಿಲ್ಲ. ಆ ಸಮಯದಲ್ಲಿ ಒಂದು ಸಲ ನಾನು ಶುರುವಿನಲ್ಲಿ ಅವ್ರು ನನಗೆ ಮೋಟರ್ ಸೈಕಲ್ ಕೊಟ್ಟಿದ್ರು, ಆಮೇಲೆ ನಂದೇ ಒಂದು ಮೋಟರ್ ಸೈಕಲ್ ತೆಗೆದುಕೊಂಡೆ. ಒಂದ್ಸಲ ಹಾಸನಕ್ಕೆ ಹೋದಾಗ ಹಿಂಗೆ ಮೋಟರ್ ಸೈಕಲ್ ರಿಪೇರಿ ಮಾಡಿಸ್ಕೋದೆ, ಮೋಟರ್ ಸೈಕಲ್ ಅಂಗಡಿ ಮುಚ್ಚೋಗಿತ್ತು. ರಾತ್ರಿ 8 hours ಮಳೆ ಬರ್ತಾ ಇದೆ, ವಾಪಸ್ ಹೋಗೋಕ್ಕಾಗಲ್ಲ.
ಆಮೇಲೆ ನಾನು ಯೋಚನೆ ಮಾಡಿದೆ, ಈಗಾಗಲೇ ಇಲ್ಲಿ ಡೀಲರ್ ಇಲ್ವಲ್ಲ, ಈಗ ಯಾರು ಮೋಟರ್ ಸೈಕಲ್ಗೆ ಡೀಲರ್ಶಿಪ್ ಮಾಡ್ತಾರೆ? ಯಾರೊಬ್ರು ಬೇಕೇ ಬೇಕಲ್ಲ. ಸೊ ನನ್ನ ಸ್ನೇಹಿತ ಒಬ್ಬಿದ್ದ, ಅವ್ನಿಗೆ ಹೇಳಿದೆ, ನೀನು ನನ್ನ ಜೊತೆ ಸೇರ್ಕೊಂಡು ಒಂದು ಮೋಟರ್ ಸೈಕಲ್ ಅಂಗಡಿ ಇಡೋಣ, ಡೀಲರ್ಶಿಪ್ ಅಂಗಡಿನ ಬರ್ತೀಯಾ ಅಂತಂದೆ. ಸೊ ಆಗ ಜಾವಗಲಿಗೆ ಹತ್ತೋ ಬದಲು ಬಸ್ಸನ್ನ ಬೆಂಗಳೂರಿಗೆ ಬಂದು ಮಧ್ಯರಾತ್ರಿ ಇನ್ನೊಂದು ಬಸ್ ತಗೊಂಡು ನಾವು ಮಡ್ರಾಸ್ಗೆ ಹೋದ್ವಿ. ಮಡ್ರಾಸ್ಗೆ ಹೋಗಿ ಅಲ್ಲಿ ಹೋಗಿ ಕೇಳಿದೆ, ಹಿಂಗೆ ನಿಮ್ಮ ಅಂಗಡಿ ಮುಚ್ಚು, ಅವ್ನಿಗೆ ಗೊತ್ತೇ ಇರಲಿಲ್ಲ ಅವನ ಅಂಗಡಿ ಮುಚ್ಚೋಗಿರೋದು ಮ್ಯಾನುಫ್ಯಾಕ್ಚರರ್ಗೆ. ಅವ್ನು ಹೇಳಿದೆ ನಮ್ಗೆ ಒಂದು ಡೀಲರ್ಶಿಪ್ ಕೊಡಿ ಅಂತ. ಅವ್ನು ಹೇಳಿದೆ ನೀನು ರೈತ, ನೀನು ಎಕ್ಸ್ ಮಿಲಿಟರಿ ಆಫೀಸರ್, ನಿನಗೇನು ಗೊತ್ತು ಬಿಸ್ನೆಸ್ ವಿಷಯ ಅಂತ. ನನಗೇನು ಗೊತ್ತಿರಲಿಲ್ಲ ಬಿಸ್ನೆಸ್ ವಿಷಯ. ನಾನು ಹೇಳಿದೆ ನನಗೇನು ಗೊತ್ತು ಅಂದರೆ ಕಸ್ಟಮರ್ ಯಾವ ರೀತಿ ನೀವು ಇಲ್ ಟ್ರೀಟ್ ಮಾಡ್ತೀರಿ ಅಂತ ಗೊತ್ತು ನನಗೆ, ನೀವು ಕಸ್ಟಮರ್ ಯಾವ ರೀತಿ ನೋಡ್ಕೋಬಾರ್ದು ಅಂತ ಗೊತ್ತು, ಅದೇ ಒಂದು ಅವಕಾಶ ಕೊಡಿ ಅಂತ ಹೇಳಿ ಆಗ ಅಲ್ಲೇ ಅಲ್ಲೇ ಡೀಲರ್ಶಿಪ್ ಕೊಟ್ಟರು ನನಗೆ. ಎಲ್ಲದಕ್ಕಿಂತ ಐ ಥಿಂಕ್ ಐ ಲೈಕ್ ವಾಟ್ ಇಸ್ ಅಬೌಟ್ ಬ್ಲೈಂಡ್ ಆಪ್ಟಿಮಿಸಮ್. ಅಲೆಕ್ಸಾಂಡರ್ ಹೇಳ್ತಾನೆ ಎಲ್ಲೋ ಒಂದ್ ಕಡೆ, ಹೇಳಿದ ಪ್ರತಿಯೊಂದನ್ನು ನೀವು ಪ್ಲಾನ್ ಮಾಡಕ್ ಆಗೋದಿಲ್ಲ, ಪ್ರತಿಯೊಂದನ್ನು ನೀವು ನಾನು ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು, ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು, ಆ ರೀತಿ ಮಾಡಿದ್ರೆ ಈ ಅಡಚಣೆ ಬರ್ಬೋದು, ಆ ರೀತಿ ಯೋಚನೆ ಮಾಡಿದ್ರೆ ಯಾವ ಹೇಳ್ತೀವಿ ಯಾವ ತರದ ಒಂದು ಇದನ್ನು ನಾವು ಮಾಡಕ್ ಆಗೋದಿಲ್ಲ. ಯಾವುದೋ ಒಂದು ಇದರಲ್ಲಿ ನಾವು ಧುಮುಕ್ಬೇಕು, ಧುಮುಕಿದ್ಮೇಲೆ ಅದಕ್ಕೆ ಅದ್ರ ಜೊತೆಗೆ ನಾವು ಈಜ್ಬೇಕು. ಆ ಈಜೋದ್ರಲ್ಲೇ ನಮ್ಗೆ ಎಷ್ಟೋ ಸಲ ಏನ್ ಹೇಳ್ತೀರಿ ಮಜಾ ಸಿಗೋದ ಅಲ್ಲಿ. ಇನ್ಫ್ಯಾಕ್ಟ್ ಮನೆಯಿಂದ ಹೊರಟಾಗ್ಲೇ ಎಲ್ಲಾ ಸಿಗ್ನಲ್ ಗ್ರೀನ್ ಆಗಿರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಅಲ್ಲ. ಅಡಚೆಗಳು ಬಂದೇ ಬರುತ್ತೆ, ಎಲ್ಲ ಎಷ್ಟು ಪ್ಲಾನ್ ಮಾಡಿದ್ರು ಅಡಚೆಗಳು ಬಂದೇ ಬರುತ್ತೆ. ಎದುರಿಸೋದಕ್ಕೆ ಬೇಕಾಗಿರೋದು ಏನು ಅಂದ್ರೆ ಪ್ರಾಮಾಣಿಕತೆ, ಒಂದು ತರದ ಧೈರ್ಯ, ಒಂದು ತರದ ಪೇಷನ್ಸ್, ಕೃತಜ್ಞತೆ ಎಲ್ಲ ಇರಬೇಕು ಜೊತೆ. ವೆಲ್ ಸರ್ ಸರ್, ನಾನು ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ ಸರ್. ಆರ್ಮಿ ಆಯ್ತು, ವ್ಯವಸಾಯ ಆಯ್ತು, ಪೌಲ್ಟ್ರಿ ಆಯ್ತು, ಒಂದ್ ಕಡೆ ಬುಲೆಟ್ ಫ್ರಾಂಚೈಸ್ ಶುರು ಮಾಡ್ತೀರಿ, ರೆಸ್ಟೋರೆಂಟ್ ಶುರು ಮಾಡ್ತೀರಿ, ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ಶುರು ಮಾಡ್ತೀರಿ, ಇದೆಲ್ಲ ಒಂದ್ ಕಡೆ ಪ್ರೊಫೆಷನಲ್ ಇಟ್ಕೋಣ. ಮಧ್ಯದಲ್ಲಿ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಸನಲ್ ಲೈಫ್, ಚಾನೆಲ್ ಶಿಫ್ಟ್ ಮಾಡಿದ್ರೆ ಮನೆಯವರು ಹುಡುಗಿ ಹುಡುಕ್ತಾ ಇದ್ರು. ವೈಬ್ರೆಂಟ್ ಗೋಪಿನಾಥ್ ಅರೇಂಜ್ ಮ್ಯಾರೇಜ್ಗೆ ಹೇಗೆ ಒಪ್ಕೊಂಡ್ರು? ನಾನು ಹೇಳ್ದಂಗೆ ಒಂದ್ ವರ್ಷ ಟೆಂಟ್ ಅಲ್ಲಿ ಇದ್ದೆ. ಟೆಂಟ್ ಅಲ್ಲಿ ಇದ್ರು? ಹೌದು, ನಿಜವಾದ ಟೆಂಟು. ಹಾಗಾದ್ರೆ ನಾನು ರಾಜು ಒಂದು ನಾಯಿ, ನಮ್ಮ ಮೂರ್ ಜನ ಇದ್ವಿ. ಅದ್ರಲ್ಲಿ ಏನು ಇರಲಿಲ್ಲ ಅಂದ್ರೆ ಈ ಜಮೀನು ಬರೀ ಮುಳ್ಳು ಗಿಡ ಬಿಟ್ಟರೆ ಅಲ್ಲಿ ಏನು ಇರಲಿಲ್ಲ, ಅದೇ ನಾನೇನು ಅಲ್ಲಿ ಆದಾಯ ಏನು ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ತಂದೆ ನನಗೊಂದು ಕಾಗದ ಬರೆದ್ರು, ಅವ್ರು ಹೇಳಿದ್ರು ಹಿಂಗೆ ಒಂದು ಪತ್ರ ಬಂದಿದೆ ಯಾರೋ ಸ್ನೇಹಿತರ ಮುಖಾಂತರಿಂದ, ಮದುವೆ ಮಾಡ್ಕೊಳ್ತೀಯ ಅಂತ. ನಾನು ಹೇಳಿದೆ ನನಗೆ ಈಗ ಮುಂದೆ ಗುರಿ ಇರೋದು ಆರ್ಥಿಕ ಸ್ಥಿತಿಗೆ ಬರಬೇಕು, ಆಮೇಲೆ ಮದುವೆ ಯೋಚನೆ, ಅದರಿಂದ ಬೇಡ ಅಂತ ಹೇಳಿಬಿಡಿ, ಅವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು, ನಾನು ದೊಡ್ಡ ಕಾಫಿ ಪ್ಲಾಂಟ್ರು, ಬಂಗ್ಲೋ ಇದೆ ಅದು ಇದು. ಸರ್ ತಂದೆ ಮತ್ತೆ ಹೇಳಿದ್ರು ನನಗೆ ದುಡ್ಡು ಎಷ್ಟಿದ್ರೂ ಮದುವೆಗೆ ಸಾಕಾಗಲ್ಲ, ಒಂದು ಒಳ್ಳೆಯ ಜೀವನ ಆಗಬೇಕು ಅನ್ನೋದ್ರೆ ಅದಕ್ಕೆ ದುಡ್ಡು ಬೇಕಿಲ್ಲ, ದುಡ್ಡು ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಮೂರ್ಖನ. ಇರೋದ್ರಲ್ಲಿ ಹುಡುಗಿ ಸಹಭಾಗಿ ಆಗೋದಾದ್ರೆ, ನಿನ್ನ ಜೊತೆ ಅವಳು ಇರೋದಾದ್ರೆ ಮದುವೆ ಮಾಡ್ಕೊಳ್ತು, ಅದು ಇನ್ನೊಂದ್ಸಲ ತಿಳಿಸಿ ಅವ್ರಿಗೆ ಅಂತೆ. ಇನ್ನೊಂದ್ಸಲ ತಿಳಿಸಿದ್ರು ಇಲ್ಲ ಅವ್ರು ಪರವಾಗಿಲ್ಲ, ಅಂದ್ರೆ ಬರೀರಿ ಏನು ಇಲ್ಲ ನನ್ನ ಹತ್ರ, ಆಸೆ ಆಕಾಂಕ್ಷೆಗಳು ಬಿಟ್ಟರೆ ಅಥವಾ ಹಠ ಬಿಟ್ಟರೆ ಇನ್ನೇನು ಇಲ್ಲ. ಒಂದ್ಸಲ ಹೇಳಿದ್ರು ಗುರುವ್ರಿಗೆ ಬರ್ತಾ ಇದ್ದಾರೆ ಬಾ ಅಂತ. ಹೌದೇ, ನಾನು ಹುಡುಗಿ ಬಂದು ಭಾರ್ಗವಿ ಅಂತ ನೋಡಿದ್ವಿ ನಾವು. ಐ ಲೈಕ್ ದ ಶಿ ವಾಸ್ ನೈಸ್. ಯೆಸ್, ಹಿಯರ್ ಇಸ್ ಅ ವಿಡಿಯೋ ಆಫ್ ದಟ್ ಮ್ಯಾರೇಜ್ ವಿಡಿಯೋ, ಪ್ಲೀಸ್ ವಾಚ್. ಗೋಪಿ ಅವರು ನಮ್ಮ ಮೊದಲನೇ ಅಳಿಯ. ಅವರು ಫಸ್ಟು ಮದುವೆ ಆಗಬೇಕಾದ್ರೆ ಮಿಲಿಟ್ರಿಲಿ ಇದ್ರು. ಅವರು ಮೊದಲೇ ಸಾರಿ ನಾವು ಗೊರೂರ್ಗೆ ಹೋಗಿದ್ವಿ ಹೆಂಗೆ ತೋರಿಸೋಣ ಅಂತ. ಅವರು ಮಿಲಿಟ್ರಿಯಿಂದ ರಜಾದಲ್ಲಿ ಬಂದಿದ್ರು. ಹೋಗ್ಬೇಕಾದ್ರೇ ಒಂಥರ ಹೆದರಿಕೆ, ಒಳ್ಳೆ ಜಾಗ ಅಲ್ಲ ಅದು, ಯಾರೂ ಇಲ್ಲ, ನಿರ್ಜನ ಪ್ರದೇಶ ಅದು. ಅವ್ರ ಹತ್ರ ಒಂದು ಆಲಸಿ ವಿಷಯ, ನಾಯಿ ರಾಜ ಅಂತ ಒಬ್ಬ ಸರ್ವೆಂಟು, ಇವರು ಮೂರೇ ಜನ ಒಂದು ಟೆಂಟ್ ಹಾಕ್ಕೊಂಡು ಅಲ್ಲಿದ್ದರು. ಆ ಮನುಷ್ಯ ಪರವಾಗಿಲ್ಲ ನೋಡೋದಕ್ಕೆ, ಗೋಪಿ ಬಗ್ಗೆ ನಾವೇನು ಏನು ಅಂದ್ರೆ ಆ ಜಾಗ ನೋಡಿ ಹೇಳಿಕೆ ನನ್ನ ಮಗಳಿಗೆ ಇರಬೇಕಲ್ಲ, ಹೇಗೆ ಸಾಧ್ಯನ ಅಂತ. ಅವಳು ಕರ್ಕೊಂಡೋಗಿ ದೂರ ಕೂರಿಸ್ಕೊಂಡು ಏನು ಹೇಳಿದಾರೆ ಅವರು, ಏನೋ ಅಂದರೆ ಪಾಪ ಕೆಟ್ಟದ್ದು ಅಂತಲ್ಲ, ಅವ್ರ ಕೆಪಾಸಿಟಿ ಹೇಗಿದೆ ಅಂತ ಅವಳಿಗೆ ತಲೆಗೆ ಇದು ಮಾಡಿದ್ರು. ಅವರು ಬೇಡ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ, ಅವಳು ಒಪ್ಕೊಂಡ್ಬಿಟ್ಲು, ನಿಮ್ಮ ಮಗಳೇ ಒಪ್ಕೊಂಡಿದ್ದಾರೆ ಇದ್ರು. ಅಷ್ಟೇ ನಮ್ಮಿದು ಇಷ್ಟೇನೇ ಮದುವೆ ಆಗೋಯ್ತು. ಐ ಡೋಂಟ್ ಬ್ಲೇಮ್ ಅವರ್ ಸರ್. ಟೆಂಟ್ ಅಲ್ಲಿ ಇದಾರೆ ಅಳಿಯ, ಪಕ್ಕದ ಒಂದು ನಾಯಿ ಮರಿ ಒಂದೊಂದು ಇದಾರೆ, ಎದುರ್ಕೊಂಡಿದ್ದಾರೆ, ಈಗ ಜ್ಞಾಪಿಸ್ಕೊಂಡ್ರೆ ಪಂಚರ ಭೂಮಿ ಇಪ್ಪತ್ತೈದು ಎಕರೆ ಮಧ್ಯೆ ಒಂದೇ ಟೆಂಟ್, ಜೊತೆಗೆ ಆ ಜಮೀನೆಲ್ಲ ಕಲ್ಟಿವೇಷನ್ ಹಾಕಿದೆ, ಬೋರೆ ಮೇಲೆ ಯಾರು ಹೆಣ್ಣು ಕೊಡ್ತಾರೆ ನಂಗೆ, ಅದು ಮಗಳ ಭವಿಷ್ಯ.
ಇವರು ಅವರೊಬ್ಬರೇ ಏನಾದ್ರು ಮಾಡ್ಕೊಂಡ್ರು ಹೆಂಗ್ ಒಪ್ಕೊಂಡ್ರು ಮತ್ತೆ ನಿಮ್ ಮಗಳು? ಅವ್ರು ಬಿಡ್ಲಿಲ್ಲ ಇವರು, ಬ್ರೈನ್ ವಾಶ್ ಮಾಡ್ಬಿಟ್ರು ಪಾಪ ಹುಡುಗಿನ ಕರ್ಕೊಂಡ್ ಹೋಗಿಲ್ಲ, ದೂರದಲ್ಲಿ ಕೂರಿಸ್ಕೊಂಡು ಹೂಣ್ಸ್ಕೊಂಡ್ ಬಂದ್ಬಿಟ್ರು. ಓ ನೈಸ್ ಮಾ, ಬನ್ನಿ ಕೂತ್ಕೊಂಡು ಮುಂದುವರೆಸಿ ನಿಮ್ ಕತೆ ಹೇಳಿ ಬನ್ನಿ ಮಾ. ಹೇಳಿದ್ರು ಸರ್ ಬ್ರೈನ್ ವಾಶ್ ಮಾಡ್ಬಿಟ್ರಿ ನೀವು ಮೇಡಮ್ನ ಒಪ್ಕೊಳಕ್ಕೆ ಅಂತ. ಬ್ರೈನ್ ವಾಷಿಂಗ್ ಪ್ರೋಸೆಸ್ ಏನು? ಅಲ್ಲ ಏನು ಹೇಳಿದ್ರಿ? ತುಂಬಾ ಬುದ್ಧಿವಂತರು ಅದು ಗೊತ್ತು, ಅವ್ರು ತುಂಬಾ ಬುದ್ಧಿವಂತರು, ಬಟ್ ನನ್ನ ಮಗಳು ತುಂಬಾ ಸುರದ್ರೂಪಿ. ಓ ಅದು ಕಾರಣ. ಹೇಳಿ ಸರ್ ಹೇಗೆ ಬ್ರೈನ್ ವಾಶ್ ಮಾಡಿದ್ರಿ? ನಾನು ಹೇಳಿದೆ ನೀನು ಒಂದ್ಸಲ ಬಂದು ನೋಡು ಅಂದ್ರೆ ನನಗೆ ಇಷ್ಟ ಆಯ್ತು. ಹೂನೋದಕ್ಕೆ ಮುಂಚೆ ಜಾಗ ಒಂದ್ಸಲ ನೋಡು, ಅವರು ಆಕ್ಚುಲಿ ನಾನು ನೋಡೋದ್ ಬೇಕಿಲ್ಲ ಅಂದ್ರು. ನೀವೆಲ್ಲಿ ಇರ್ಬೇಕಾಗುತ್ತೆ ಮುಂದೆ ಅಂತ ಅಂದ್ರೆ ನಾನು ಹೇಳಿದೆ ನಾನು ನನ್ನ ಏನು ದೂರದೃಷ್ಟಿ ಇದೆ, ನನ್ನ ಆಲ್ ಮೈ ಡ್ರೀಮ್ಸ್ ಇಸ್ ವಾಟ್ ಐ ವಾಂಟ್ ಟು ಡು. ವಾವ್, ದಟ್ ವಾಸ್ ದ ಥಿಂಗ್. ಓಕೆ, ನೀವು ಹೇಳಿದ ಕತೆ ಅದೇನ ಅಂತ ಅವ್ರನ್ನೇ ಕೇಳೋಣ. ಬಂದಿದ್ದಾರೆ, ಪ್ಲೀಸ್ ವೆಲ್ಕಮ್. ಈಗ ತಾನೇ ಸಾರು ಹೇಳ್ತಾ ಇದ್ರು, ನಿಮ್ಮ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರಂತೆ. ಅಂಡ್ ದೆನ್ ಈ ಟೋಲ್ಡ್ ಯು ಅಬೌಟ್ ಇಸ್ ವಿಷನ್, ಈ ತರ ನಾನು ಮಾಡಬೇಕು ಅಂತಿದ್ದೀನಿ, ಫಾರ್ಮ್ ಕಟ್ಟಬೇಕು ಅಂತಿದ್ದೀನಿ ಅಂತ. ಅಂಡ್ ಯು ಫೆಲ್ ಫಾರ್ ದ ಡ್ರೀಮ್. ಎಸ್, ಯಾಕೆಂದ್ರೆ ಅವ್ರು ಅಲ್ಲಿ ಹೋದಾಗ ನಮ್ಮಮ್ಮ ಹೇಳ್ದಂಗ ಅಲ್ಲೇನು ಇರ್ಲಿಲ್ಲ, ಬರೀ ಕಲ್ಲು ಮಣ್ಣು ಮಡ್ಡು. ಸೊ ಇವರು ಅದ್ ಕೂತ್ಕೊಂಡು ಅಲ್ಲಿ ತೆಂಗಿನ ಗಿಡ ಹಾಕೋ ವಿಷಯ ಹೇಳಿದ್ರು. ಅಂಡ್ ದೆನ್ ಹಿಸ್ ಅಗ್ರಿಕಲ್ಚರ್ ಅಲ್ಲಿ ಅವರು ಏನೇನ್ ಮಾಡ್ಬೇಕು ಅಂತ ಇದ್ದೀನಿ ಅದೆಲ್ಲ ಹೇಳಿದ್ರು. ಒಂದೇ ಕ್ವಶನ್ ನಾನು ಕೇಳಿದ್ದು, ಸರಿ ಅಲ್ಲಿವರೆಗೂ ಏನ್ ತಿನ್ಬೇಕು ನಾವು ಇಲ್ಲಿ? ಆಮೇಲೆ ಅದೇ ಬ್ಯಾಂಕ್ ಲೋನ್ ತಗೋತಾ ಇದ್ದೀನಿ ಅಂತ ಎಲ್ಲ ಹೇಳ್ತು. ಸೊ ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು, ಲೈಕ್ ನಾರ್ಮಲ್ ಆಗಿ ಅವ್ರ ನೋಡ್ತಾ ಇದ್ರು, ಡಾಕ್ಟರ್ ಇಂಜಿನಿಯರ್ ಐ ಎಸ್ ಆಫೀಸರ್ ಏನೋ ನೋಡ್ಬೇಕು ಮದ್ವೆ ಮಾಡಿಸ್ಬೇಕು ಅಂತ. ಸೊ ಇದು ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ, ಚಾಲೆಂಜಿಂಗ್ ಆಗಿದೆಯಲ್ಲ. ಸೊ ನೈಸ್ ಮ್ಯಾಮ್, ಕೂತ್ಕೊಳ್ಳಿ ಪ್ಲೀಸ್, ಜಾಯ್ನ್ ಅಸ್. ಸಾರಿ ಮೇಡಮ್, ಇಫ್ ವೆನ್ ಯು ಲುಕ್ ಬ್ಯಾಕ್ ಇಟ್ ಲುಕ್ ಸಿಂಪಲ್, ಬಟ್ ಮದ್ವೆ ಆಗ ಹೊಸದಲ್ಲಿ ಒಂದು ಟೆಂಟ್ ಅಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಆ ಸೊಳ್ಳೆಗಳು, ಹೌ ವಾಸ್ ದಟ್ ಲೈಫ್ ಅಟ್ ದಟ್ ಟೈಮ್? ಅಲ್ಲ ಫಸ್ಟ್ ಟೈಮ್ ಹೋದಾಗ್ಲೇ ನಂಗೆ ಗೊತ್ತಿತ್ತು ಅದು, ಐ ಮೀನ್ ಏನು ವಾಟ್ ಐ ಆಮ್ ಗೆಟಿಂಗ್ ಇನ್ ಟು ಅಂತ. ಅವಾಗೇನು ಗಿಡ ಹಾಕಕ್ ಶುರು ಮಾಡಿದ್ರು, ಇನ್ ಹತ್ತು ವರ್ಷ ಅಲ್ಲಿ ತೆಂಗಿನಕಾಯಿನ ಬಿಡಲ್ಲ. ತುಂಬಾ ಹಾರ್ಡ್ ಆಗಿತ್ತು ಲೈಫ್, ಐ ಮೀನ್ ಏನು ಎಲ್ಲಾ ತರದನು, ಲೈಕ್ ಮನೆಯಲ್ಲಿ ನನ್ಗೆ ಅಭ್ಯಾಸ ಇರ್ಲಿಲ್ಲ. ಫಸ್ಟ್ ಕೆಳಗಡೆ ಹಳ್ಳದಲ್ಲಿ ಹೋಗಿ ಪಾತ್ರೆ ತೊಳ್ಕೊಂಡ್ ಬರ್ಬೇಕು, ಗೋಬರ್ ಗ್ಯಾಸ್ ಇದನ್ನೇನೋ ಹಾಕ್ಸಿದ್ರು. ನಾವು ಮದ್ವೆ ಆಗಿ ಹೋಗೋಷ್ಟರಲ್ಲಿ ಗೋಬರ್ ಗ್ಯಾಸ್ ಒಂದು ಲ್ಯಾಂಪ್ ಒಂದು ಸ್ಟವ್ ಏನೋ ಹಾಕ್ಸ್ಕೊಟ್ಟಿದ್ರು, ಬಟ್ ನೀರು ಒಳಗಡೆ ಬರ್ತಿರ್ಲಿಲ್ಲ. ಸೊ ಆತರದ್ದು ಫಿಸಿಕಲ್ ಕಷ್ಟಗಳು ತುಂಬಾ, ಐ ಮೀನ್ ಕಷ್ಟ ಅಂದ್ರೆ ಯಾ ಕಷ್ಟನೇ ಆಗ್ತಿತ್ತು ಅದು, ಸ್ವಲ್ಪ ಅಭ್ಯಾಸ ಇಲ್ಲದೆ ಇದ್ರಿಂದ ಗೊತ್ತಿದ್ರಿಂದ ಐ ಮೀನ್ ಇಟ್ ವಾಸ್ ಈಸಿ ಫಾರ್ ಮೀ ಟು ಡೀಲ್ ವಿತ್ ಡೇ ಟು ಡೇ ಇದ್ರಲ್ಲಿ. ಸೋ ನೈಸ್ ಮ್ಯಾಮ್, ಸೋ ನೈಸ್, ಸೋ ನೈಸ್. ಸರ್, ಅಲ್ಲಿಂದ ಬೆಂಗಳೂರು ಬರಬೇಕು ಅಂತ ಯಾವಾಗ ಅನ್ಸಿದ್ ನಿಮಗೆ? ಯಾವ ಶಿಫ್ಟ್ ಆದ್ರಿ, ಯಾಕೆ ಅನ್ನಿಸ್ತು? ನನ್ನ ಮೋಟರ್ ಸೈಕಲ್ ಅಂಗಡಿ ಏನು ಶುರು ಮಾಡಿದ್ ನಾವು, ಅದು ಆಮೇಲೆ ಅದನ್ನ 9 ಬ್ರಾಂಚ್ ಮಾಡಿದೆ. ಆದ್ರೆ ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ ಆ ಫ್ಯಾಕ್ಟರಿ ಸ್ಟ್ರೈಕ್ ಆಗ್ಬಿಡ್ತು. ಆ ಫ್ಯಾಕ್ಟರಿ ಸ್ಟ್ರೈಕ್ ಆಗಿ 1 ವರ್ಷ ಸಪ್ಲೈನೇ ಇಲ್ಲ. ಬಟ್ ನನ್ನ ಶೋರೂಮ್ ಇದೆ, ಕೆಲಸಗಾರರು ಇದ್ದಾರೆ, ಸಂಬಳ ಕೊಡ್ಬೇಕು, ಸಾಲ ಬೆಳೆದ್ಬಿಡ್ತು. 1,000 ರೂಪಾಯಿ ಸಾಲ ಇರ್ಬೋದು, 1 ಕೋಟಿ ರೂಪಾಯಿ ಸಾಲ ಇರ್ಬೋದು, ಕೊಡಕ್ ಆಗದೆ ಇದ್ರೆ ಅದು ದೊಡ್ಡದೇ. ಹೌದು, ಕರೆಕ್ಟ್. ಸೋ ನೈಸ್. ಇನ್ನೇನು ಎಲ್ಲ ಮುಚ್ಚೋಗುತ್ತೆ ದಾರಿ ಇಲ್ದೇ ಇರ್ಬೇಕಾದ್ರೆ ನನ್ನ ಸ್ನೇಹಿತ ಗೋಪಿನಾಥ್ ಸ್ವಲ್ಪ ಹಣ ಕೊಟ್ಟರು. ಓಕೆ, ಬಟ್ ಎನಿವೇ ಐ ಓವರ್ ಕೇಮ್ ದಟ್. ಶೇಕ್ಸ್ಪಿಯರ್ ಹೇಳಿದಂಗೆ, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್. ಯಸ್, ನೀವು ಆಶಾದಾಯಕವಾಗಿದ್ರೆ, ಎನರ್ಜಿ ಕಳ್ಕೊಳ್ತಿದ್ರೆ, ಎಂಥೂಸಿಯಾಸಮ್ ಕಳ್ಕೊಳ್ತಿದ್ರೆ, ಎಂಥ ಕಷ್ಟವನ್ನು ಎದುರಿಸ್ಬೋದು. ಗಜೇಂದ್ರ ಮೋಕ್ಷ ತರ ದೇವರ ಯಾರನ್ನೋ ಕಳಿಸ್ತಾರೆ, ಆ ಗಜೇಂದ್ರ ಮೋಕ್ಷ ತರ ಅವನು ಬಂದಿದ್ದಾನೆ. ನೀವು ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ಈ ಹೆಲಿಕಾಪ್ಟರ್ ಐಡಿಯಾ, ಏವಿಯೇಷನ್ ಐಡಿಯಾ ಎಲ್ಲಿ ಶುರು ಆಗುತ್ತೆ ಸರ್? ಸಮೇರಿ 1996, ಆಫ್ಟರ್ ಐ ಕೇಮ್ ಔಟ್ ಆಫ್ ಸಮ್ ಆಫ್ ಮೈ ಫೈನಾನ್ಷಿಯಲ್ ಟ್ರಬಲ್, ಐ ಬಿಕೇಮ್ ಎ ವೆರಿ ಫೇಮಸ್ ಫಾರ್ಮರ್. ಸರಿ, ಐ ವಾಸ್ ಇನ್ ದ ನ್ಯೂಸ್ ಪೇಪರ್ ಎವ್ರಿ ಡೇ ಇನ್ ಹಾಸನ್ ಅಂಡ್ ಫ್ರಮ್ ಆಲ್ ಓವರ್ ಕರ್ನಾಟಕ. ಅಂದ್ರೆ ಕೃಷಿ ಸಂಬಂಧಪಟ್ಟ ವಿಷಯಗಳ? ರೇಷ್ಮೆ ಕೃಷಿನಲ್ಲಿ. ರೇಷ್ಮೆ ಕೃಷಿ, ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಒಂದು ದೊಡ್ಡ ಒಂದು ರೋಲೆಕ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಸಿಕ್ತು. ಸೊ ಆಲ್ ದಟ್ ಗೇವ್ ಮಿ ಲಾಟ್ ಆಫ್ ಫೇಮ್ ಆಸ್ ಅ ಫಾರ್ಮರ್. ಅಂಡ್ ಸೊ ಅವರು ಕರ್ನಾಟಕದವರು, ದೇ ಚೋಸ್ ಒನ್ ಫಾರ್ಮರ್ ಟು ಟೇಕ್ ಸಮ್ ಫಾರ್ಮರ್ಸ್ ಟು ಚೈನಾ. ಓಕೆ, ಚೈನಾ ಬಿಕೇಮ್ ಹ್ಯೂಜ್ ಇನ್ ಸಿಲ್ಕ್. ಸೊ ದೇ ಸೆಂಟ್ ಅಸ್ ಅಂಡ್ ಐ ವಾಸ್ ದ ಲೀಡರ್ ಆಫ್ ದಟ್ ಡೆಲಿಗೇಷನ್. ಐ ಟುಕ್ ದಮ್ ಟು ಚೈನಾ. ಐ ಸ್ಪೆಂಟ್ 1 month ಇನ್ ಚೈನಾ. ಅಲ್ಲಿ ಎಲ್ಲೆಲ್ಲಿ ನೋಡಿದ್ರು ನನಗೇನು ಅಂದರೆ, ಇದೇನು ನಾವು ಹಿಂಗೆ ಹಿಂದೆ ಸಾಯ್ತಾ ಇದ್ದೀವಿ, ಬಿದ್ದುಬಿಟ್ಟು ಇಲ್ಲಿ ಸೋಮೇರ್ತನದಲ್ಲಿ. ಆ್ಯಂಡ್ ಚೈನಾ ಇಸ್ ಬೂಮ್ ಆಗ್ತಾ ಇದೆ. ಸೊ ನನಗೆ ಒಂಥರ ದಿಗ್ಭ್ರಾಂತಿ ಆಯಿತು. ಅದಕ್ಕೆ ಮುಂಚೆ ನಾನು ಒಂದು 5 ವರ್ಷ ರಾಜಕೀಯದಲ್ಲಿದ್ದೆ.
ಬಿಜೆಪಿ ನಾನು ಅಧ್ಯಕ್ಷನಾಗಿದ್ದೆ ಹಾಸನ ಜಿಲ್ಲೆಗೆ ಆಮೇಲೆ ಒಂದು ಎಂಎಲ್ಎ ಎಲೆಕ್ಷನ್ ಗೆ ನಿಂತೆ ಆ ಎಲೆಕ್ಷನ್ ಸೋತೆ ಅದು ಏನಾಯ್ತು ನನಗೆ ಆ ಎಲೆಕ್ಷನ್ ಸೋತ ಮೇಲೆ ನನಗೆ ಇನ್ನೂ ಧೈರ್ಯ ಜಾಸ್ತಿ ಆಯ್ತು ಇನ್ನೂ ಎನರ್ಜಿ ಜಾಸ್ತಿ ಆಯ್ತು ಅಂದ್ರೆ ವಿ ಹ್ಯಾಡ್ ಟು ಬಿ ವಿ ಹ್ಯಾಡ್ ಟು ಲೂಸ್ ಅವರ್ ಸೆಲ್ಫ್ ಇನ್ ಆಕ್ಷನ್ ಯಾವಾಗಲೂ ಎಕ್ಸಾಕ್ಟ್ಲಿ ಕರೆಕ್ಟ್ ನಾಟ್ ಇನ್ ಡಿಸ್ಪೇರ್ ಅಂದ್ರೆ ಏನೇ ಜಿಗುಪ್ಸೆ ಬಂದ್ರು ನಾವು ಜಿಗುಪ್ಸೆಲ್ಲ ಮುಳುಗಬಾರದು ಕ್ರಿಯೆನಲ್ಲಿ ಆಕ್ಷನ್ ವಿ ಶುಡ್ ಲೂಸ್ ಅವರ್ ಸೆಲ್ಫ್ ಇನ್ ಆಕ್ಷನ್ ವಾವ್ 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 ಲವ್ಲಿ ಥಿಂಗ್ ಆನ್ ಪೀಸ್ ನನ್ನ ಜೊತೆ ಇದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ಅವರು ಬಹಳ ಇಂಟರೆಸ್ಟಿಂಗ್ ಹಂತಕ್ಕೆ ಬಂದು ನಿಂತಿದ್ದೀವಿ ಅವರು ಡೆಕನ್ ಏವಿಯೇಷನ್ ಹೇಗೆ ಶುರು ಮಾಡಿದ್ರು ಆ ಐಡಿಯಾ ಎಲ್ಲಿ ಹುಟ್ಟಿತು ಅಂತ ಸರ್ ಹೇಳ್ತಾ ಇದ್ರು ಒಂದು ರೈತರ ತಂಡಕ್ಕೆ ನಾಯಕನಾಗಿ ಚೈನಾಗೆ ಹೋಗ್ತಾರೆ ಅಲ್ಲಿಂದ ಸರ್ ಮುಂದುವರಿಸ್ತಾರೆ ನಾನು ಆಗ ಚೈನಲ್ಲಿ ನೋಡಿದಾಗ ಒಂದು ಗೋಚರ ಆಯ್ತು ನನಗೆ ಒಂದು ಲೈಟ್ನಿಂಗ್ ತರ ನಾವು ಯಾಕೆ ಹಿಂಗೆ ಹಿಂದುಳಿದೀವಿ ಚೈನಾ ಯಾಕೆ ಇಷ್ಟು ಮುಂದುವಳಿದಿದೆ ಅಂದ್ರೆ ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಆಗ್ಲೇ ಕಮ್ಯುನಿಸ್ಟ್ ದೇಶ ಆದ್ರೂ ಆಂಟರ್ಪ್ರಿನರ್ಶಿಪ್ ಇತ್ತು ಮುಖ್ಯವಾಗಿ ಏನು ಬಂತು ಅಂದ್ರೆ ಕರ್ನಾಟಕದಲ್ಲಾಗ್ಲಿ ತಮಿಳ್ನಾಡಲ್ಲಾಗ್ಲಿ ಕೇರಳದಲ್ಲಾಗ್ಲಿ ಆಂಧ್ರ ಪ್ರದೇಶದಲ್ಲಾಗ್ಲಿ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇರಲಿಲ್ಲ ಮಹಾರಾಷ್ಟ್ರದಲ್ಲೂ ಈ ಬಜಾಜ್ ಅಂತವರು ಒಬ್ಬರೋ ಇಬ್ಬರೋ ಬಿಟ್ರೆ ಸ್ವಂತಕ್ಕೆ ಇಟ್ಕೊಂಡಿದ್ರು ಉಪಯೋಗಿಸದೇ ಇದ್ದಾಗ ಅದನ್ನ ಇದಕ್ಕೆ ಕೊಡ್ತಾ ಇದ್ರು ರಾಜಕೀಯದವರಿಗೆ ಪೇಟ್ರನೇಜ್ ಆಗಿ ಅವ್ರು ಯಾವ್ದು ಪಬ್ಲಿಕ್ ಆಗಿರ್ಲಿಲ್ಲ ಅವ್ರದೆಲ್ಲ ಸ್ವಂತಕ್ಕೆ ಕಾಂಪಿಟಿಷನ್ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು ಯಾರಿದ್ದಾರೆ ಅವರು ಅತ್ಯಂತ ಶ್ರೀಮಂತರು ಬಿರ್ಲಾ ಆಗ್ಲಿ ಅಂತ ಅವರು ಸ್ವಂತಕ್ಕೆ ಬಿಟ್ಟು ಇಟ್ಕೊಂಡಿದ್ದಾರೆ ಪಬ್ಲಿಕ್ ಗೆ ಹೆಲಿಕಾಪ್ಟರ್ ಇಲ್ಲ ಪ್ಲಸ್ ನನ್ನ ಸಹೋದ್ಯೋಗಿಗಳೆಲ್ಲ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆಮೇಲೆ ನನ್ನ ಸ್ನೇಹಿತ ಹೇಳಲ್ಲ ಏನಾದ್ರು ಮಾಡೋಣ ಹೆಲಿಕಾಪ್ಟರ್ ಅಲ್ಲಿ ಅಂದ್ರೆ ಅವತ್ತು ನನಗೆ ಹೆಲಿಕಾಪ್ಟರ್ ಗೆ ಎಷ್ಟು ದುಡ್ಡು ಅದರ ಕಾಸ್ಟ್ ಏನು ಏನು ಗೊತ್ತಿಲ್ಲ ವಾವ್ ನನ್ನ ಹತ್ರ ಒಂದು ಸಣ್ಣ ಅಪಾರ್ಟ್ಮೆಂಟ್ ಇತ್ತು ಅವನ ಹತ್ರ ಒಂದು ಸಣ್ಣ ಸೈಟ್ ಇತ್ತು ಆದ್ರೆ ಆ ಅಪಾರ್ಟ್ಮೆಂಟ್ ಸೈಟ್ ಅಲ್ಲಿ ಈ ಹೆಲಿಕಾಪ್ಟರ್ ಎರಡು ಬ್ಲೇಡ್ ಬರಲ್ಲ ಅದನ್ನೇ ನಾವು ಮಾರ್ಟ್ಗೇಜ್ ಮಾಡಿ ಮತ್ತೆ ನಮ್ಗೆ ಏನಿದ್ರು ಅದನ್ನ ನಾವು ಕೊಡಕ್ ರೆಡಿ ಅಂತ ಅಂದ್ರೆ ನಾವೆಲ್ಲ ನಮ್ಮ ಕನಸನ್ನ ಮಾರಾಟ ಮಾಡಬೇಕು ಈ ಪ್ರೈವೇಟ್ ಇಕ್ವಿಟಿ ಅಂತ ಏನ್ ಹೇಳ್ತಾರೆ ವೆಂಚರ್ ಕ್ಯಾಪಿಟಲ್ ಅಂತ ಆಗ್ತಾನೆ ಶುರುವಾಗಿತ್ತು ದ ಫಸ್ಟ್ ವೆಂಚರ್ ಕ್ಯಾಪಿಟಲ್ ವಾಸ್ ವಿತ್ ಐಸಿಐಸಿಐ ಕಾಲ್ಡ್ ಟಿಡಿಐಸಿಐ ನಾನು ಅವ್ರಿಗೆ ಹೋಗಿ ಹೇಳಿದೆ ಹೀಗೆ ಇಂಡಿಯಾದಲ್ಲಿ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇಲ್ಲ ಇರೋದೇ ಒಂದು 14-15 ಹೆಲಿಕಾಪ್ಟರ್ ಇತ್ತು ಮಲೇಷ್ಯಾದಲ್ಲಿ ಆಗ್ಲೇ 80 ಹೆಲಿಕಾಪ್ಟರ್ ಇತ್ತು ಫಿಲಿಪೈನ್ಸ್ ಅಲ್ಲಿ 150 ಇತ್ತು ಬ್ರೆಜಿಲ್ ಅಲ್ಲಿ 500 ಹೆಲಿಕಾಪ್ಟರ್ ಇತ್ತು ಆಗ ಎಂದೆಲ್ಲ ಹೇಳಿದೆ ನಮ್ಮಲ್ಲಿ ಏನೂ ಇಲ್ಲ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇಲ್ಲ ನನಗೆ ಸ್ವಲ್ಪ ವೆಂಚರ್ ಕ್ಯಾಪಿಟಲ್ ಕೊಡಿ ಅಂತ ಆಗ ಅವ್ರು ಹೇಳಿದ್ರು ನಮ್ಮ ಕಂಪನಿನಲ್ಲಿ ವೆಂಚರ್ ಕ್ಯಾಪಿಟಲ್ ಬರೀ ಐಟಿಗೆ ಕೊಡ್ತೀವಿ ನಾವು ಅಂತ ಹೇಳಿದ್ರು ನಾವೇನು ಮಾಡಿದ್ವಿ ನಾವು ಬಿಡಲಿಲ್ಲ ನಾನು ನಮ್ಮ ಕ್ಯಾಪ್ಟನ್ ಸ್ಯಾಮ್ಯುಯಲ್ ಆಮೇಲೆ ನಮ್ಮ ಕ್ಯಾಪ್ಟನ್ ಜಯಂತ್ ಪೋಯಲ್ ಇದ್ದಾರೆ ಅವರು ಅವರ ರಾಜೀನಾಮೆ ಕೊಟ್ಟು ಬಂದು ಸೇರಿಕೊಟ್ರು ನಾವು ಮೂರು ಜನ ತನು ಮನ ಧನ ಏನಿದೆ ಎಲ್ಲದನ್ನು ಹಾಕಿದ್ದೆ ಅದೇ ದುಡ್ಡಿಗಿಂತ ಜಾಸ್ತಿ ನಮ್ಮ ಪೂರ್ತ ಏನಿದೆಯೋ ಅದರೆಲ್ಲ ಅದಕ್ಕೆ ಹಾಕ್ಬಿಟ್ವಿ ನಾವು ಆಮಾಗ ನನ್ನ ಏನೇನು ಬಾಕಿದೆಲ್ಲ ಇತ್ತಲ್ಲ ಡ್ರಿಪ್ ಇರಿಗೇಷನ್ ಬೇಸಸ್ ಮೋಟರ್ ಸೈಕಲ್ ಬೇಸಸ್ ಎಲ್ಲ ಅವರವರಿಗೆ ಕೊಟ್ಬಿಟ್ಟೆ ನಾನು ನಮ್ಮ ಮ್ಯಾನೇಜರ್ಗಳಿಗೆ ಕೊಟ್ಬಿಟ್ಟೆ ಯಾಕೆಂದ್ರೆ ಇದ್ರ ಮೇಲೆ ನಾನು ಪೂರ್ತ ಫೋಕಸ್ ಮಾಡೋದು ಫೋಕಸ್ ಮಾಡೋಣ ಅಂತ ನಾವು ಆಕ್ಚುಲಿ ಹಾಕಿದ್ದು 4-5 ಲಕ್ಷ ಆಗ ರೈಟ್ ಆದ್ರೆ ನನಗೆ ಲೈಸೆನ್ಸ್ ತಗೊಳಕ್ಕೆ 3 ವರ್ಷ ತಗೊಂಡು 1995 ಇಸ್ವಿಂದ 97 ಬರೀ ಮಂತ್ರಿಗಳ ಹಿಂದೆ ಇವರುಗಳ ಹಿಂದೆ ಸುತ್ತದೆ ಜೀವನದಲ್ಲಿ ನಮ್ಗೆ ಗೆಲ್ಲಬೇಕಾದ್ರೆ ಈ ಆತ್ಮವಿಶ್ವಾಸದ ಜೊತೆಗೆ ಒಂದು ಪ್ರಯತ್ನ ಇರಬೇಕು ಅಂದ್ರೆ ನಾನು ಗೆಲ್ಲವರೆಗೂ ಪ್ರಯತ್ನ ಬಿಡಬಾರ್ದು ನಾವು ಯಾವಾಗ ಸೋತೆ ಅಂದ್ರೆ ಯಾವಾಗ ಪ್ರಯತ್ನ ನಿಲ್ಲಿಸ್ತೋ ಆಗ್ಲೇ ನಾ ಸೋತೆ ಪ್ರಯತ್ನ ಬಿಡೋವರೆಗೂ ನಾ ಸೋತಿಲ್ಲ ಗುಲಾಬ್ ನಬಿ ಆಜಾದ್ ಆಗ ಸಿವಿಲಿಯೇಷನ್ ಮಿನಿಸ್ಟರ್ ಆಗಿದ್ರು ನಾನು ಬಹಳ ಸಿಟ್ಟಲ್ಲಿ ಹೋಗಿ ಅವ್ರ ಮೇಲೆ ರೇಗಾಡಿದೆ ನೀವೆಲ್ಲ ಭಾಷಣ ಮಾಡ್ತೀರಿ ನಸೀಮ್ ರಾವ್ ಹಿಂಗೆ ಹೇಳ್ತಿದ್ದಾರೆ ಹಿಂಗೆ ಹೇಳ್ತಾರೆ ಎಲ್ಲಿ ನನ್ನ ಲೈಸೆನ್ಸ್ ಅಂತ ಅವ್ರು ಹೇಳಿದ್ರು ಕ್ಯಾಪ್ಟನ್ ಮುಂಚೆ ಯಾಕೆ ಬರಲಿಲ್ಲ ನನ್ನ ಹತ್ರ ಅಂತ ಹೇಳಿ ಆ ಕ್ಷಣದಲ್ಲಿ ಒಂದೇ ಲೈನ್ ಅದು ಲೈಸೆನ್ಸ್ ಅಂದ್ರೆ ನನಗೆ ಪರ್ಮಿಷನ್ ಅಲ್ಲೇ ಆಗ್ಲೇ ಕೊಟ್ರು ನಮ್ಗೆ ಸ್ವಲ್ಪ ಜಮೀನ್ ಬೇಕಿತ್ತು ಜಕ್ಕೂರಲ್ಲಿ ಹೆಲಿಕಾಪ್ಟರ್ ಇಡೋ ಅದೇ ಇದೆ ಅಲ್ಲಿದೆ ಅದು ಸೊ ನಾನು ಪರ್ಸನಲ್ ಸೆಕ್ರೆಟರಿಗೆ ಹೇಳಿದೆ ನಮ್ಮ ಪಟೇಲ್ ಅವ್ರನ್ನ ನೋಡ್ಬೇಕು ಅಂತ ಅವ್ರ ಚೀಫ್ ಮುಖ್ಯಮಂತ್ರಿ ಆಗಿದ್ರು ಕೇಳಿದೆ ಪಟೇಲ್ ಅವರು ಏನು ಅಂದ್ರು ನಾ ಹೇಳಿದೆ ಸಿಂಗಾಪುರ್ ತರ ಬೆಂಗಳೂರು ಆಗ್ಬೇಕು ಯಾಕೆ ನಮ್ಮ ವಿಮಾನಗಳೆಲ್ಲ ಫಾರಿನ್ಗೆ ಹೋಗ್ತಾ ಇದೆ ನಮ್ಮಲ್ಲಿ ಏನು ಹೆಲಿಕಾಪ್ಟರ್ ಕಂಪನಿ ಇಲ್ಲ ಬೆಂಗಳೂರನ್ನ ನಾವು ಕ್ಯಾಪಿಟಲ್ ಮಾಡೋಣ ಏನ್ ಬೇಕು ಅಂದ್ರೆ ನನಗೆ 1 ಎಕರೆ ಜಾಗ ಬೇಕು ಜಕ್ಕೂರಲ್ಲಿ ಅಂತಂದೆ ಅದು ನಂಬ್ತಾರೋ ಇಲ್ವೋ ಜನ ಆ ಕ್ಷಣದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿನ ಕರೆದು ಇನ್ನು 24 ಅವರ್ಸ್ ಅಲ್ಲಿ ಇವರಿಗೆ ಲ್ಯಾಂಡ್ ಕೊಡು ಅಂತ ಹೇಳಿದ್ರು ನಾನು ಲಂಚ ಕೊಡಲಿಲ್ಲ ನಿಮಗೆ ಜಮೀನ್ ಸಿಕ್ತು ಲೈಸೆನ್ಸ್ ಸಿಕ್ತು ಒಳ್ಳೆ ನನ್ನ ಸ್ನೇಹಿತರು ಧೈರ್ಯ ಮಾಡಿ ಅವರು ರಾಜೀನಾಮೆ ಕೊಟ್ಟರು ನನ್ನ ಜೊತೆ ಸೇರ್ಕೊಂಡ್ರು ಈಗ ಎಲ್ಲ ಇದೆ ನನ್ನ ಕೈನಲ್ಲಿ ದುಡ್ಡು ಒಂದಿರಲಿಲ್ಲ ಹೆಲಿಕಾಪ್ಟರ್ ಒಂದಿರಲಿಲ್ಲ ಆಗ ಯಾರೋ ಒಬ್ರು ಬಂದು ಸ್ವಲ್ಪ ಶೇರ್ ತಗೊಂಡು ನಮ್ಗೆ ದುಡ್ಡು ಕೊಟ್ಟರು ಆಗ ಒಂದು ಹೆಲಿಕಾಪ್ಟರ್ ಅಂತ ಶುರು ಮಾಡಿದ್ರು ವಾವ್ ಅಂಡ್ ಫೈನಲಿ ಟ್ರೇಡರ್ ಥಾಮನ್ ಹೆಲಿಕಾಪ್ಟರ್ ಸರ್ ಒಂದು ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಿದ್ ಒಂದು ಹೆಲಿಕಾಪ್ಟರ್ ಆಮೇಲೆ ಒಂದು 4 ತಿಂಗಳಾದ್ಮೇಲೆ ಇನ್ನೊಂದು ಹೆಲಿಕಾಪ್ಟರ್ ತಂದ್ವಿ ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಕಡೆಗೆ ಒಂದು 15 ಹೆಲಿಕಾಪ್ಟರ್ ಅದು 3 ಪ್ಲೇನು ಹಾಗೆ ಇಂಡಿಯಾದ ಅತ್ಯಂತ ದೊಡ್ಡ ಸಂಸ್ಥೆ ಅಂಡ್ ಶ್ರೀಲಂಕಾದಲ್ಲಿ ಒಂದು ಶುರು ಮಾಡಿದ್ವಿ ಡೆಲ್ಲಿಲಿ ಒಂದು ಬೇಸ್ ಮಾಡಿದ್ವಿ ಬಾಂಬೆಲ್ ಮಾಡಿದ್ವಿ ಕಾಶ್ಮೀರಲ್ಲಿ ಮಾಡಿದ್ವಿ ಎಲ್ಲ ಕಡೆನೂ ಮಾಡಿ
ಹೆಲಿಕಾಪ್ಟರ್ ಕಂಪನಿ ಶುರು ಮಾಡಿ. ವಂಡರ್ಫುಲ್ 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 ಸರ್, ವೆರಿ ಇನ್ಸ್ಪೈರಿಂಗ್ ವೆರಿ ಇನ್ಸ್ಪೈರಿಂಗ್. ಅದಾದ್ಮೇಲೆ ನನಗೆ ಬಹಳ ಬಹಳ ಇಂಟ್ರೆಸ್ಟ್ ಮಾಡಿದ್ದು ನೀವು ಶುರು ಮಾಡಿದಂತ ಈ ಡೆಕ್ಕನ್ ಏರ್ವೇಸ್ ಅನ್ನೋ ಲೋ ಕಾಸ್ಟ್ ಏರ್ಲೈನ್. ಇಂಡಿಯಾದಲ್ಲಿ ಎಲ್ಲರೂ ಒಂದು ಆಸೆ ಇತ್ತು, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ನಾವು ಪ್ಲೇನಲ್ಲಿ ಓಡಾಡಬೇಕು ಹಾರಾಡಬೇಕು ಅಂತ ಆ ಆಸೆನ ಪೂರೈಸಿದ್ದು ನೀವು. ಐ ಸ್ಟಿಲ್ ರಿಮೆಂಬರ್ ಒನ್ ಆ್ಯಡ್ ಸೇಯಿಂಗ್ ಒಂದು ರೂಪಾಯಿ ಇದ್ರೆ ಸಾಕು ನೀವು ಏರೋಪ್ಲೇನಲ್ಲಿ ಫ್ಲೈ ಮಾಡಬಹುದು ಅಂತ. ಟೆಲ್ ಅಸ್ ಅಬೌಟ್ ದಟ್ ಸ್ಟೋರಿ. 1997ರಲ್ಲಿ ಹೆಲಿಕಾಪ್ಟರ್ ಕಂಪನಿ ಶುರು ಮಾಡಿದ್ರಿ. 2002ನೇ ಇಸ್ವಿನಲ್ಲಿ ನಮ್ಮ ಹೆಲಿಕಾಪ್ಟರ್ ಕಂಪನಿ ಒಳ್ಳೆ ಮಜಬೂತಾಗಿ ಬೆಳೆದಿತ್ತು. ನಾನು ಅಮೆರಿಕಲ್ಲಿ ಇದ್ದಾಗ ನನ್ನ ಪಕ್ಕದಲ್ಲಿ ಒಬ್ಬ ಕೂತಿದ್ದ, ಅವನು ಏನು ಅಂತ ಕೇಳ, ಅವನು ಕಾರ್ಪೆಂಟರ್ ಅಂತ. ಸೊ ನಾನು ಹೇಳಿದೆ ನಮ್ಮ ದೇಶದಲ್ಲಿ ಯಾಕೆ ಆರ್ಡಿನರಿ ಮೆಕ್ಯಾನಿಕ್ ಆಗಲಿ, ಒಬ್ಬ ಟೀಚರ್ ಆಗಲಿ, ಒಬ್ಬ ಕ್ಲರ್ಕ್ ಆಗಲಿ, ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಹೋಗಬಾರ್ದು ಅನ್ನೋದು ಒಂದು ಐಡಿಯಾ ಬಂತು. ಬಟ್ ಎಲ್ಲ ಏನು ಹೇಳೋದು ಅಂದರೆ ಲೋ ಕಾಸ್ಟ್ ಏರ್ಲೈನ್ಗೆ ದಲ್ಲಾಳಿಗಳೆಲ್ಲ ತೆಗಿಬೇಕು ಅಂದರೆ ಡೈರೆಕ್ಟಾಗಿ ಟಿಕೆಟ್ ಸೇಲ್ ಮಾಡಬೇಕು, ಅದಕ್ಕೆ ಇಂಟರ್ನೆಟ್ ಬೇಕು. ಇಂಡಿಯಾದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿನೇ ಇಲ್ಲ, ಕಂಪ್ಯೂಟರ್ಸೇ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ಲ, ಹೆಂಗಾಗುತ್ತೆ. ಸೊ ಅದು ಬಂದಾಗ ನನಗೆ ಒಂದು ಐಡಿಯಾ ಬಂತು, ಇದು ಸಾಧ್ಯ. ಸೊ ತಕ್ಷಣ ಬಂದು ನಾನು ಅನೌನ್ಸ್ ಮಾಡಿದೆ, ನಮ್ಮ ಸ್ಟಾರ್ಟಿಂಗ್ ಲೋ ಕಾಸ್ಟ್ ಏರ್ಲೈನ್ ಫಾರ್ ಕಾಮನ್ ಪೀಪಲ್ ಅಂತ. ಅಂದರೆ ನಾನು ಒಂದು ಐಡಿಯಾ ಇತ್ತು ಅದು ಯಾವ ರೀತಿ ಮಾಡಬೇಕು ಅಂತ, ಆದರೆ ನಾನು ಮಾಡಬೇಕೋ ಬೇಡಬೇಕೋ ಅಂತ ಕೇಳಕ್ಕೆ ಹೋಗಲಿಲ್ಲ. ಯಾವಾಗ ನನ್ನ ಮನಸ್ಸಿಗೆ ಬಂತೋ ಇದು ಇದು ಮಾಡಲೇಬೇಕು ಅಂತ ಅನೌನ್ಸ್ ಮಾಡಿದೆ. ಅವತ್ತು ನನ್ನ ಹತ್ರ ಹೆಲಿಕಾಪ್ಟರ್ ಕಂಪನಿ ಇತ್ತು, ದೊಡ್ಡ ಹೆಲಿಕಾಪ್ಟರ್ ಕಂಪನಿ ಇತ್ತು, ಆದರೆ ದುಡ್ಡಿರಲಿಲ್ಲ. ಅಂದರೆ ವಿಮಾನಯಾನ ಸಂಸ್ಥೆ ಕಟ್ಟೋದು ಅಂತ ದುಡ್ಡಿರಲಿಲ್ಲ, ಯಾಕೆಂದರೆ ಒಂದು ಏರ್ ಬಸ್ಗೆ 200 ಕೋಟಿ ರೂಪಾಯಿ ಆಗುತ್ತೆ ಒಂದು ಏರ್ ಬಸ್ಗೆ. ನಮ್ಮ ಬ್ಯಾಂಕಲ್ಲಿ ಅವತ್ತು 1 ಕೋಟಿ ರೂಪಾಯಿನೂ ಇರಲಿಲ್ಲ. ಆದರೆ ನನಗೆ ಗೊತ್ತಿತ್ತು ಯಾವ ರೀತಿ ಆಗ ನಾನು ಏನೂ ಇಲ್ಲದೆ ಹೆಲಿಕಾಪ್ಟರ್ ಕಂಪನಿ ಶುರು ಮಾಡಿದ್ಮೇಲೆ ಇವತ್ತು ಇದನ್ನು ಮಾಡೋಕ್ಕೆ ನೀರು ಕೊಡೋದು ಹೆಂಗದು. ಅದರ ಅಡಚಣೆನೇ ನಾನು ಕಾಣಲಿಲ್ಲ, ನನಗೆ ಬರೀ ಗುರಿ ಒಂದೇ ಕಂಡಿದ್ದೆ. ತಕ್ಷಣ ನಾನು ಒಂದು ಪ್ಲಾನ್ ಮಾಡಿ ಏರ್ ಡೆಕ್ಕನ್ಗೆ ತಯಾರಿನ ಶುರು ಮಾಡೇ ಬಿಟ್ಟೆ ದುಡ್ಡಿಲ್ದೇನೆ. ಯಾವತ್ತು ನಾನು ತೀರ್ಮಾನ ಮಾಡಿದ್ನೋ ಅವತ್ತಿನ ದಿವಸದಿಂದ ಕರೆಕ್ಟ್ ಆಗಿ 6 ತಿಂಗಳಿಗೆ ಮೊದಲನೇ ವಿಮಾನ ಬೆಂಗಳೂರಲ್ಲಿ ಎಸ್ ಎಂ ಕೃಷ್ಣ ಜಾರ್ಜ್ ಫರ್ನಾಂಡಿಸ್ ಅಂತ. ಅದಾದ್ಮೇಲೆ ಪ್ರತಿ ತಿಂಗಳು ಅಂದ್ರೆ ಮುಂದಿನ 45 ತಿಂಗಳು 45 ವಿಮಾನನ ಇಂಪೋರ್ಟ್ ಮಾಡಿದೆ. ವಾವ್. ನಾನು ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ನನ್ನಲ್ಲಿ ಗುರಿ ಒಂದೇ, ಒಂದು ಅತ್ಯಂತ ಕಮ್ಮಿ ದರ, ಆಮೇಲೆ ಎಲ್ಲ ಮಿಡ್ಲ್ಮನ್ನ ತೆಗಿಬೇಕು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು. ನನಗೆ ಕಂಪ್ಯೂಟರ್ ಉಪಯೋಗಿಸೋಕೆ ಬರ್ತಿರ್ಲಿಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ಗೊತ್ತಿತ್ತು. ನಾನು ಕರೆದಷ್ಟೇ ಹೇಳೋದಿದ್ದು, ನನಗೆ ಗೊತ್ತಿಲ್ಲ. ಅಂದರೆ ಹ್ಯಾನಿಬಾಲ್ ಹೇಳೋದು ಅಲ್ಲಿ ದಾರಿ ಇಲ್ಲದೆ ಇದ್ರೆ ದಾರಿ ಮಾಡು ಅಷ್ಟೇ, ನಾನು ತಲುಪಬೇಕಷ್ಟೇ. ಸೊ ನಾನೇನು ಹೇಳಿದೆ ಅಂದರೆ ನಾನು ಟಿಕೆಟ್ ಪ್ರಿಂಟ್ ಮಾಡಲ್ಲ, ಮೊದಲನೇ ದಿವಸದಿಂದ ನೀನು ಹುಡುಕು ದಾರಿನ, ಅದು ಇಂಟರ್ನೆಟ್ಟಲ್ಲೇ ಆಗಬೇಕು. ನನಗೆ ಕಂಪ್ಯೂಟರ್ ಗೊತ್ತಿಲ್ಲ, ಸೊ ಐ ಹೈರ್ಡ್ ದ ಬೆಸ್ಟ್ ಕಂಪ್ಯೂಟರ್ ಮ್ಯಾನ್ ಕರ್ಕೊಂಡೆ. ಫೈನಾನ್ಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ, ಸೊ ಬೆಸ್ಟ್ ಫೈನಾನ್ಸ್ ಮ್ಯಾನ್ ಕರ್ಕೊಂಡೆ. ಪೈಲಟ್ಸ್ನಲ್ಲಿ ದ ಬೆಸ್ಟ್ ಪೈಲಟ್ಸ್ ಕರ್ಕೊಂಡೆ ಮಾಡಿ ಅವರಿಗೆ ಕೊಟ್ಟೆ. ಅದು ಅವ್ರಿಗೆ ಏನು ಕೊಟ್ಟೆ ಅಂದರೆ ಇದು ಮಾಡಬೇಕು ಅಂತ ಹೇಳಿದ್ಮೇಲೆ ನನ್ನ ಹತ್ರ ಮತ್ತೆ ಬರಬೇಡ, ನೀನು ದಾರಿ ಹುಡುಕು, ದಾರಿ ಸೃಷ್ಟಿಸು, ಡೂ ಇಟ್, ಐ ಆಮ್ ಬ್ಯಾಕಿಂಗ್ ಯು. ಅಂದರೆ ಹಣಕ್ಕೆ ಏರ್ ಡೆಕ್ಕನಲ್ಲಿ ನಮಗೆ ಕೊರತೆ ಆಗಲೇ ಇಲ್ಲ, ಯಾಕೆಂದರೆ ಏರ್ ಡೆಕ್ಕನಿಗೆ ನಾವು ಯಾವ ದುಡ್ಡು ಹಾಕಲೇ ಇಲ್ಲ. ನಮ್ಮ ಡೆಕ್ಕನ್ ಸಂಸ್ಥೆಯ ಒಂದು ಇದು ಕೊಟ್ಟೆ ಹೊತ್ತು ನಾನು ದುಡ್ಡು ಹಾಕಲೇ ಇಲ್ಲ 1 ರೂಪಾಯಿನೂ. ಆದರೆ 1,000 ಕೋಟಿಯಷ್ಟು ರೂಪಾಯಿನ ನಾನು ಶೇರ್ ಮುಖಾಂತರ ಎತ್ತದೆ. ವಾವ್. ಸರ್, ನಾವು ಈ ಪ್ರೋಗ್ರಾಮ್ ಶುರು ಮಾಡಿದ್ದೆ ನೋಡಿದ್ರಂತ ಹುಡುಗರಿಗೆ ಒಂದು ಸ್ಫೂರ್ತಿ ಸಿಗಬೇಕು ಅಂತ. ಐ ತಿಂಕ್ ಯು ವಾಸ್ ರೈಟ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮ ಈ ಪ್ರೋಗ್ರಾಮಿನ ಕೊನೆ ಹಂತ ನಾವು ಕೇಳೋ ಅದೇ ಪ್ರಶ್ನೆ ಎಲ್ಲ ಸಾಧಕರು ಇಲ್ಲಿ ಕೂತಿರೋ ಎಲ್ಲರೂ ಅದಕ್ಕೆ ಹೇಳಿದ್ದಾರೆ. ಇಫ್ ಯು ವಾಂಟ್ ಟು ಸೇ ಥ್ಯಾಂಕ್ ಯು ಯಾರು ಹೇಳ್ತೀರಿ? ಇಫ್ ಯು ವಾಂಟ್ ಟು ಸೇ ಸಾರಿ ಯಾರು ಇದ್ರೆ ಯಾರ್ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? ಅಥವಾ ಏನಾರು ಒಂದು ಕನ್ಫೆಸ್ ಮಾಡಬೇಕು ಅಂತಿದ್ರೆ, ಏನಾರು ಒಂದು ಪಾಪ ಪರಿ ನಿಮ್ಮನ್ನು ಕಾಡ್ತಿದ್ರೆ, ದಿಸ್ ಇಸ್ ಯುವರ್ ಮೊಮೆಂಟ್. ಅಂದ್ರೆ ಮೊದಲನೇದಾಗಿ ಐ ವಾಸ್ ನಾಟ್ ಮೇ ಬಿ ಇನ್ ಮೈ ಗುಡ್ ಹಸ್ಬೆಂಡ್. ವಾಹ್ ಮ್ಯಾಮ್, ಎಷ್ಟೋ ಕಷ್ಟಗಳನ್ನ ಕೊಟ್ಟಿದ್ದೀನಿ, ಎಷ್ಟೋ ತರ ಸಹನೆ ಇಲ್ಲ, ಕೋಪ, ಸಿಟ್ಟು, ಮೇಡ್ ಹರ್ ಸಫರ್. ಓಕೆ. ಅಂಡ್ ಒಬ್ರು ದೊಡ್ಡ ಸ್ನೇಹಿತರು ಮಂಜೇಗೌಡರು ಅಂತ, ಅವ್ರಿಗೆ ಇಲ್ಲ ಈಗ. ಅವರು ಟೋಟ್ಲಿ ಅವ್ರಿಗೆ ಎಜುಕೇಶನ್ ಇಲ್ದೇ ಇರೋಂತ ರೈತ. ನಾನು ಮಿಲಿಟರಿಯಿಂದ ಬಂದಿದ್ರೂನೆ ನನಗೆ ಅವ್ರು ಬಹಳ ಎಷ್ಟೋ ತರದ ಧೈರ್ಯವನ್ನು ಕೊಟ್ಟರು. ನಿಮ್ಮ ಆಫೀಸ್ ಕ್ಯಾಬಿನ್ ಅಲ್ಲಿ ಈಗಲೂ ಅವ್ರ ಫೋಟೋ ಇದೆಯಂತೆ. ಹೌದು. ಆಮೇಲೆ ನನ್ನ ಸುಮಾರು ಸ್ನೇಹಿತರು ಸಹಾಯ ಮಾಡಿದ್ದಾರೆ, ಅದ್ರಲ್ಲಿ ಮುಖ್ಯವಾಗಿ ಮಿಸ್ಟರ್ ಗೋಪಿನಾಥ್. ನನ್ನ ಕಷ್ಟದ ದಿನಗಳಲ್ಲಿ ಅವರು ನನ್ನ ನಿಜವಾಗ್ಲೂ ಕೈ ಹಿಡಿದು ಎತ್ತಿದ್ದಾರೆ. ಆದರೆ ದುಡ್ಡಿಗಿಂತ ಮುಖ್ಯವಾಗಿ ಎಷ್ಟೋ ಸಲ ನಿಮಗೆ ಇದು ಬೇಕು. ನಮ್ಮ ಪಕ್ಕ ಒಬ್ರು ಇದ್ದಾರೆ, ನಮ್ಮನ್ನ ಯಾರೋ ಅರ್ಥ ಮಾಡ್ಕೊಳ್ತಿದಾರೆ ಅನ್ನೋ ಒಂದು ಸೋಲ್ಬೇಕು. ಅದೇ ರೀತಿ ನಾನು ಅವ್ರಿಗೆ ಸ್ಪಂದಿಸಿಲ್ದೇ ಇಲ್ಲ ಅಂತ ಕಾಣುತ್ತೆ, ಕ್ಷಮಿಸಬೇಕು. ಐ ಆಲ್ಸೋ ಹ್ಯಾಡ್ ವಂಡರ್ಫುಲ್ ಫ್ರೆಂಡ್ಸ್ ಹೂ ಮೇಡ್ ಗ್ರೇಟರ್ ಸ್ಯಾಕ್ರಿಫೈಸಸ್ ದೆನ್ ಮೀ, ಲೈಕ್ ಕುವಯ್ಯ ಅವರು, ಅವ್ರ ಕೆಲಸವನ್ನು ಬಿಟ್ಟು ಬಂದು ಸೇರಿಕೊಂಡ್ರು, ಕ್ಯಾಪ್ಟನ್ ಸ್ಯಾಮಿಲ್ ಅವರು. ನಮ್ಮ ಏರ್ ಡೆಕ್ಕನ್ನ 500 ಜನ ಪೈಲಟ್ ಇದ್ರು, 500 ಜನ ಏರ್ ಹೋಸ್ಟೆಸ್ ಇದ್ರು. ಅವ್ರನ್ನ ನಾನು ಒಂದು ಥರದಲ್ಲಿ ತಪ್ಪು ಮಾಡಿದೆ, ಯಾಕೆಂದರೆ ಆ ಕಂಪ್ನಿನ ಯಾವುದೋ ಒಂದು ಕ್ಷಣದಲ್ಲಿ ನಾನು ಅದನ್ನು ಮಲ್ಯ ಅವ್ರಿಗೆ ಕೊಟ್ಬಿಟ್ಟೆ. ಈಗ ಇವತ್ತು ಯೋಚನೆ ಮಾಡೋದು
ನಾನು ನಾನು ಏನು ಬೇರೆವರಿಗೆ ಬೋಧನೆ ಮಾಡ್ದೋ ಅದೇ ಹಠ ಧೈರ್ಯ ಅವತ್ತು ತೋರಿಸಲಿಲ್ಲ ನಾನು ಓ ತೋರಿಸಿದ್ದಿದೆ ಕಂಪನಿ ಕಳ್ಕೊತಿರಲಿಲ್ಲ ಬಟ್ ಅದರೆ ಮತ್ತೆ ಶುರು ಮಾಡ್ತಾ ಇದ್ದೀನಿ ಏರ್ಲೈನ್ನ ಈಗ ನನಗೂ ಮಲ್ಲಿ ಅವರಿಗೂ 5 ವರ್ಷದ ಒಂದು ನಾನ್ ಕಾಂಪೀಟ್ ಅಗ್ರಿಮೆಂಟ್ ಇತ್ತು ಆ ನಾನ್ ಕಾಂಪೀಟ್ ಅಗ್ರಿಮೆಂಟ್ ಮುಗಿದಿದೆ ಸರಿ ನಮ್ಮ ಡೆಕನ್ ಹೆಲಿಕಾಪ್ಟರ್ ಕಂಪನಿ ಇನ್ನೂ ನಮ್ಮ ಹತ್ರ ಇದೆ ಒಂದು 50 ವಿಮಾನಗಳನ್ನು ನಾವು ಮೇಂಟೇನ್ ಮಾಡ್ತಾ ಇದ್ದೀವಿ ನಮ್ಮದೇ ಕೆಲವು ವಿಮಾನಗಳಿವೆ ಬೇಕಾದಷ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ ಬುದ್ಧಿ ಇದೆ ಒಳ್ಳೆ ಜನ ಇದ್ದಾರೆ ಅದೇ ರೀತಿ ಮತ್ತೆ ಈಗ ನಾನ್ ಕಾಂಪೀಟ್ ಅಗ್ರಿಮೆಂಟ್ ಮುಗಿದ ಹೋಗಿದೆ ಮೋದಿ ಅವರು ಬಂದ ಮೇಲೆ ಹೊಸ ದೇಶ ಬಂದಿದೆ ಸೋ ಮತ್ತೆ ಈಗ ಏರ್ ಡೆಕನ್ ಶುರು ಮಾಡ್ತಾ ಇದೀನಿ ವಾವ್ ಸೋ ನೈಸ್ ಸೋ ಫ್ಯಾಂಟಾಸ್ಟಿಕ್ ನೋಡಿ ಅಂತ ಅದ್ಭುತವಾದ ಕಥೆ ಇವತ್ತು ನಾವು ಈ ಸಂಚಿಕೆಯಲ್ಲಿ ಕೇಳಿದೀವಿ ಕ್ಯಾಪ್ಟನ್ ಆಗಿ ಆರ್ಮಿನ ಬಿಟ್ಟು ಬಂದಾಗ ಅರೌಂಡ್ 6000 ರೂಪಾಯಿ ಅವರ ಕೈಯಲ್ಲಿ ಇತ್ತು ಕೊನೆಗೆ ಈ ನಿಮ್ಮ ಏರ್ ಡೆಕನ್ ಡೀಲ್ ಮುಗಿದ ನಾನು ಪೇಪರ್ ಅಲ್ಲಿ ಓದಿದ್ದೆ ಎಷ್ಟು ನಿಜಾನ ಗೊತ್ತಿಲ್ಲ ಇಟ್ ವಾಸ್ ವ್ಯಾಲ್ಯೂಡ್ ಅಟ್ 4,300 ಕೋಟಿ ಅಂತ 6,000 ಶುರುವಾಗಿ ಜರ್ನಿ 4,300 ಕೋಟಿಯಲ್ಲಿ ಬಂದು ನಿಲ್ತು ಅದಕ್ಕೆ ಕಾರಣ ಇವತ್ತು ಹೇಳಿದಂಥ ಮಾತುಗಳು ಆ ಮಾತುಗಳಿಂದ ನೀವು ಇನ್ಸ್ಪೈರ್ ಆಗ್ತೀರಿ ಏನೋ ಒಂದು ಸಾಧನೆ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಡಿಕ್ಲಿಷಿಯಸ್ ಹ್ಯಾಂಪರ್ ಫ್ರಮ್ ಯೂನಿಬೇಕ್ ಕುಕೀಸ್ ಸೊ ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಸ್ಮಾಲ್ ಗಿಫ್ಟ್ ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಕಡೆಯಿಂದ ಈ ಆಂಟಿವೈರಸ್ ಸೆಕ್ಯೂರಿಟಿ ಸರ್ ಕಳೆದ 1 ಗಂಟೆಯಲ್ಲಿ ನಿಮ್ಮ ಇಡೀ ಜೀವನದ ಮುಖ್ಯ ಅಂಶಗಳನ್ನ ಈ ವಾಹಿನಿಯಲ್ಲಿ ಈ ಪ್ರೋಗ್ರಾಮ್ ಮೂಲಕ ತರಿಸಕ್ಕೆ ಪ್ರಯತ್ನ ಪಟ್ಟಿದೀವಿ ನಿಮಗೇನು ಅನಿಸ್ತು ಹೌಸ್ ಯುವರ್ ಲೈಫ್ ಓವರ್ ಆಲ್ ನಾನು ಮಿಲಿಟರಿಲಿ ಇದ್ದಾಗ ಆಗಲಿ ಅಥವಾ ನನ್ನ ತೋಟದಲ್ಲಿ ಟೆಂಟಲ್ಲಿ ಇದ್ದಾಗ ಆಗಲಿ ಅಥವಾ ಇವತ್ತಾಗಲಿ ನಾನು ಮಾತ್ರ ಅವತ್ತಿನ ಅವತ್ತಿನ ಜೀವನವನ್ನ ಇವತ್ತೊಂದು ಒಳ್ಳೆ ಸಂಗೀತ ಇದ್ರೆ ಹೋಗಿ ಆ ಸಂಗೀತ ಕೇಳ್ತೀನಿ ಮೈ ಸೆಲ್ಫ್ ಅಂಡ್ ಮೈ ವೈಫ್ ಒಂದು ಒಳ್ಳೆ ದೇವಸ್ಥಾನ ಇದ್ರೆ ಹೋಗಿ ದೇವಸ್ಥಾನ ನೋಡ್ತೀವಿ ಕಷ್ಟ ಬರಲಿ ಸುಖ ಬರಲಿ ಈ ತರದ ಸಣ್ಣ ಸಣ್ಣ ದೈನಿತ್ಯಕ ಜೀವನದಲ್ಲಿ ಇರೋ ಖುಷಿಗಳು ಖುಷಿಗಳನ್ನ ಹುಮ್ಮಸ್ಸನ್ನ ಕ್ರಿಯಾಶೀಲತೆಯನ್ನ ನಾವು ಕಳ್ಕೋಬಾರ್ದು ನಾನು ಯಾವತ್ತೂ ಕಳ್ಕೊಂಡಿಲ್ಲ ಹೌದು ದೇ ಸೇ ವಿ ಆಲ್ ಲುಕ್ ಫಾರ್ ರೋಸ್ ಗಾರ್ಡನ್ ಅಂಡ್ ಮಿಸ್ ರೋಸಸ್ ಆನ್ ದ ವೇ ಅಂತ ಅಲ್ವಾ ಸೋ ನೈಸ್ ಸೋ ವೆಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಬನ್ನಿ ಜೊತೆಗೆ ಒಂದು ಫೋಟೋಗ್ರಾಫ್ ತಗೋಣ ಕನಸು ಶ್ರಮ ಇಂಟಿಗ್ರಿಟಿ ಕಮಿಟ್ಮೆಂಟ್ ಇದ್ರೆ ದುಡ್ಡು ಏನು ಅಡ್ಡಿಯಾಗಲ್ಲ ಆಕಾಶ ಎತ್ತರಕ್ಕೆ ಹಾರಬಹುದು ಅಂತ ತೋರಿಸಿದಂತ ಕ್ಯಾಪ್ಟನ್ ಗೋಪಿನಾಥ್ ಅವರ ಕತೆ ಕೇಳಿದ್ರಿ ಅವರ ಫ್ಯಾಮಿಲಿ ಫೋಟೋ ಇದೆ ಇದು ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ ರೈಟ್ ಜೀವನದಲ್ಲಿ ಸಾಧನೆ ಮಾಡಕ್ಕೆ ಎಲ್ಲದಕ್ಕಿಂತ ಮುಖ್ಯ ಉತ್ಸಾಹ ಹುಮ್ಮಸ್ಸು ಅಂತ ಕ್ಯಾಪ್ಟನ್ ಗೋಪಿನಾಥ್ ಅವರು ಹೇಳಿದ್ರು ಅವರ ಜೀವನನೇ ಅದಕ್ಕೆ ಸಾಕ್ಷಿ ಅವರ ಯಶಸ್ಸು ಅದಕ್ಕೆ ಸಾಕ್ಷಿ ಹಾಗಾಗಿ ಇಂಥ ಮತ್ತೊಬ್ಬ ಸಾಧಕರನ್ನ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಉತ್ಸಾಹದಿಂದ ಮುನ್ನುಗ್ಗಿ ಟಿಲ್ ನೆಕ್ಸ್ಟ್ ವೀಕೆಂಡ್ ವೆನ್ ವಿ ಮೀಟ್ ಅದೇ ಥರ ಸ್ವಲ್ಪ ಆಟ ಹೊಡೆಯೋಣ ಲೈಟಾ ತರಲೆ ಮಾಡೋಣ ವೀಕೆಂಡ್ ಸಿಗೋಣ ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ಡ್ ಬೈ coca.com ಹ್ಯಾಪಿನೆಸ್ ಪಾರ್ಟ್ನರ್ Coca-Cola ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೊಕೊಗಾಟ್ ಲಿಬರೋ Ponsman, pair of our fairness, cookies partner, Unibec cookies.